नमस्ते मास्टर्स। सीता माते काड़ी होद मेले फस्ट और ना मीट आग बंदितु शांता। शांता और श्री रामन अक्का। सो तुम्बा जन गोत्तिल्ल बट श्री राम के ओब्ब अक्का इद्रु अवर हेसरु शांता अंत। शांता और ओब्ब ऋषिन मद्वे आगि अवर आश्रमदल्ले इर्तिद्रु। सो अवर महललेल्ल इर्तिद्दिल्ल। सीता माते मद्वे आदमेले ओंद सल शांता अवरन्न ऑलरेडी मीट आगिद्रु। सो इदु सेकेंड टाइम मीट आगता इरोदु। शांता अवरु सीता माते मत्तु श्रीराम यावाग 14 वर्षद वनवास एल्ल मुगिसको बंदिद्दारे अंत हेळि गोत्ताद मेले अवरन्न मीट आगोदक्के तुंबा प्रयत्न माडिद्रु। बट आद्रे अवरु प्लान माड्कोंडु बरक आगिरलिल्ल। बट यावाग शांता अवरिगे गोत्तायितु मत्ते सीता काडिगे होगिद्दाळे अंत गोत्तायितल्ल। सो आवाग शांता अवरु काडिगे डैरेक्टागि मीट आगि बंदिद्रु। शांता अवरु केळ्तारे सीता मातेगे, ನೀನು ಇಲ್ಲಿ ಯಾಕಿದ್ದೀಯಾ ಸೀತಾ, ನೀನು ನೀನು ಮಹಲ್ ಅರಮನೆಯಲ್ಲಿ ಇರಬೇಕಾಗಿತ್ತಲ್ಲ, ಅದು ನೀನು ಪ್ರೆಗ್ನೆಂಟ್ ಇದೆಯಾ, ಕಾಡಲ್ಲಿ ಯಾಕಿದೆಯಾ ಅಂತ ಹೇಳಿ ಶಾಂತ ಅವ್ರು ಕೇಳ್ತಾರೆ. ಸೀತಾ ಮಾತೆ ಅವಾಗ ಹೇಳ್ತಾರೆ, ನೀವು ಟ್ರಾವೆಲ್ ಮಾಡಿ ಎಲ್ಲ ಮಾಡ್ಕೊಂಬಂದಿದ್ದೀರಾ, ಫಸ್ಟ್ ಊಟ ಮಾಡಿ, ನಾನು ಅಡುಗೆ ಮಾಡ್ಕೊಡ್ತೇನೆ. ಬಿಕಾಸ್ ಸೀತಾ ಮಾತೆಗೆ ಫಸ್ಟ್ ಪ್ರಿಫರೆನ್ಸ್ ಅದೇ ಕೊಡ್ತಿದ್ರು. ಸೊ ಅಡುಗೆ ನಾನು ಅಡುಗೆ ಮಾಡ್ಕೊಡ್ತೀನಿ, ಫಸ್ಟ್ ಊಟ ಮಾಡಿ, ಅದಾದಮೇಲೆ ನಾನು ಹೇಳ್ತೀನಿ ಅಂತ ಹೇಳಿ ಅವ್ರಿಗೆ ಫಸ್ಟ್ ಊಟ ಎಲ್ಲ ಮಾಡಿಸಿದ್ರು. ಅದಾದಮೇಲೆ ಅವ್ರಿಗೆ ಫಾಸ್ಟ್ ಲೈಫಲ್ಲಿ ಏನಾಗಿತ್ತು ಅಂದರೆ ಲೈಕ್ ಶಾಪದ ಕಾರಣ ಈಗ ಮತ್ತೆ ಅವ್ರು ಕಾಡಿಗೆ ಬಂದಿದ್ದಾರೆ ಅಂತ ಎಲ್ಲ ತೋರಿಸ್ಕೊಡ್ತಾರೆ. ಅದಾದಮೇಲೆ ಸೀತಾ ಮತ್ತೆ ಮತ್ತೆ ಹೇಳ್ತಾರೆ, ನಾನು ಹೇಗೆ ನನ್ನ ಕಾಡಿನ ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಳ್ಳೆ ಕಾಡಿನಲ್ಲಿ ಬೆಳೆದಿದ್ದೀನಿ, ಸೊ ಅದೇ ರೀತಿ ನನ್ನ ಮಕ್ಕಳು ಅದೇ ಎನ್ವೈರನ್ಮೆಂಟಲ್ಲಿ ಬೆಳಿಬೇಕು ಕಾಡಲ್ಲಿ ಅಂತ ಹೇಳಿ ಸೀತಾ ಮಾತೆ ಹೇಳ್ತಾರೆ. ಅದಾದಮೇಲೆ ಸೀತಾ ಮಾತೆ ಹೇಳ್ತಾರೆ, ಶ್ರೀರಾಮ ನಿಮ್ಮ ಬಗ್ಗೆ ತುಂಬ ಹೇಳ್ತಾ ಇರ್ತಾನೆ, ಅವ್ರು ಐಡಲ್ ಪರ್ಸನ್ ಆಗಿ ನೋಡ್ತಾರೆ ನಿಮ್ಮನ್ನ ಶಾಂತಾ. ಸೊ ಶ್ರೀರಾಮ ನನಗೆ ಮತ್ತು ಲಕ್ಷ್ಮಣನ ನಾವು ಎಲ್ಲ 14 ವರ್ಷ ಲೈಕ್ ವನವಾಸದಲ್ಲಿ ಇದ್ದಾಗೆಲ್ಲ ಲೈಕ್ ನಿಮ್ಮ ಬಗ್ಗೆ ತುಂಬ ಹೇಳ್ತಿದ್ರು. ಮತ್ತು ಅದೇ ರೀತಿ ನೀವು ದಶರಥ ಅವರು ಸಾಯೋ ಸ್ಥಿತಿಯಲ್ಲಿದ್ದಾಗ ಸೊ ನೀವು ಅವ್ರ ಜೊತೆಗಿದ್ದ್ರಿ ಅಂತ ಹೇಳಿ ಶ್ರೀರಾಮಗೆ ತುಂಬಾ ನೆಮ್ಮದಿ ಇತ್ತು. ಅಟ್ ಲೀಸ್ಟ್ ಶಾಂತ ಅಕ್ಕ ಇದ್ದಾರೆ ಅಪ್ಪನ ಜೊತೆಗೆ ಅಂತ ಹೇಳಿ ಶ್ರೀರಾಮಗೆ ತುಂಬ ನೆಮ್ಮದಿ ಸಿಕ್ಕಿತ್ತು. ಅವ್ರು ತುಂಬ ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅದಾದಮೇಲೆ ಸೀತಾ ಮಾತೆ ಹೇಳ್ತಾರೆ, ನಾನು ಯಾವಾಗ ಅಶೋಕ್ ವಾಟಿಕಾದಲ್ಲಿ ಇದ್ದೆ, ಸೊ ಎಲ್ಲ ಋಷಿ ಮಾತೆಗಳು ನನ್ನ ಜೊತೆಗೆ ಬಂದು ಅವ್ರ ಎನರ್ಜಿನೆಲ್ಲ ನಂಗೆ ಕೊಡೋಕ್ಕೆ ನಾನು ಮೀಟ್ ಹಾಕೆಲ್ಲ ಬರ್ತಿದ್ರಲ್ಲ ಎನರ್ಜಿಸ್, ಎಲ್ಲ ಋಷಿ ಮಾತೆ ಜೊತೆಗೆ ನೀವು ಅವ್ರ ಜೊತೆಗಿದ್ರಿ, ನಾನು ಅದನ್ನ ನೋಡಿದ್ದೆ ಅಂತ ಹೇಳಿ ಸೀತಾ ಮಾತೆ ಹೇಳ್ತಾರೆ. ಸೊ ಅವಾಗ ಶಾಂತ ಅವ್ರು ಹೇಳ್ತಾರೆ, ನಾನು ಹೇಗೆ ಬರೋದನ್ನು ತಪ್ಪಿಸೋಕ್ಕಾಕಿತ್ತು, ಬಿಕಾಸ್ ನನಗೆ ನಾ ಮೆಡಿಟೇಷನ್ ಕುತ್ಕೊಂಡಾಗ ಪಾರ್ವತಿ ಮಾತೆ ನನ್ನ ಕರೆದಿದ್ರು ನಿನ್ನ ಹತ್ರ ಹೋಗೋದಕ್ಕೋಸ್ಕರ ಅಂತ. ಸೊ ಅದಕ್ಕೋಸ್ಕರ ನಾನು ಪಾರ್ವತಿ ಮಾತೆ ಕರೆದ್ರು, ಸೊ ಅದಕ್ಕೆ ನಾನು ನಿನ್ನ ಮೀಟ್ ಹಾಕಿ ಬಂದಿದ್ದೆ ಅವಾಗ ನಾ ಅಶೋಕ ವಾಟಿಕಾಗೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಡೆಲಿವರಿ ಆದಮೇಲೆ ಪಾಪು ಎರಡು ಅವಳಿ ಜೋಡಿ ಲವ್ ಕುಶ್ ಹುಡ್ತಾರೆ. ಅದಾದಮೇಲೆ ಶಾಂತ ಅವರು ಹೋಗ್ತಾರೆ. ಅದಾದಮೇಲೆ ಸೀತಾ ಮಾತೆಯವ್ರ ತಂಗಿ ನೋಡ್ಕೊಳಕ್ಕೆ ಬರ್ತಾರೆ. ಅದಾದ ಸದ್ಯಕ್ಕೆ ಶ್ರೀರಾಮನು ಬರ್ತಾನೆ, ಲವ್ ಕುಶ್ನ ಇಬ್ಬರನ್ನ ಮೀಟ್ ಆಗೋದಕ್ಕೆ ಬರ್ತಾರೆ. ಸೊ ಅವಾಗ ಫಸ್ಟ್ ಟೈಮ್ ಯಾವಾಗ ಶ್ರೀರಾಮ ಲವ್ ಕುಶ್ನ ಕೈಯಲ್ಲಿ ಹಿಡ್ಕೊತಾರೆ, ಇದನ್ನ ಸೋಮ ಎಕ್ಸ್ಪ್ಲೇನ್ ಮಾಡ್ತಾರೆ, ಲವ್ ಕುಶ್ನ ಶ್ರೀರಾಮ ಯಾವಾಗ ಇಟ್ಕೊಂಡಾರೆ ಆ ಕಂಪ್ಲೀಟ್ ಎನರ್ಜಿ ವೈಬ್ರೇಷನ್ನೇ ಚೇಂಜ್ ಇತ್ತು, ಅಲ್ಲಿ ಎನ್ವೈರನ್ಮೆಂಟೇ ಚೇಂಜ್ ಆಯಿತು ಅಂತ ಹೇಳಿ ಸೋಮ ಅವರು ಹೇಳ್ತಾರೆ. ಸೀತಾ ಮಾತೆ ಸ್ವಲ್ಪ ಅವರು ಎಲ್ಲ ಬಾಡಿಲೆಲ್ಲ ಹೀಲ್ ಎಲ್ಲ ಆದಮೇಲೆ ಅವರು ನೇಚರಲ್ಲಿ ಮತ್ತೆ ಕಾಡಿಗೆಲ್ಲ ಹೋಗೋದು ಎಲ್ಲ ಹೋಗೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ಕೆಲವೊಂದ್ಸಲ ಸೋಮನು ಮಕ್ಕಳನ್ನ ಕರ್ಕೊಂಡು ಕಾಡಿಗೆ ಹೋಗ್ತಾ ಇರ್ತಿದ್ರು ಸೀತಾ ಮಾತೆ ಜೊತೆಗೆ. ಅದಾದಮೇಲೆ ಮಕ್ಕಳು ಲೈಕ್ ಲವ್ ಕುಶ್ ಹೇಗೆ ಅಂತ ಹೇಳಿದ್ರೆ ಅಲ್ಲಿರೋ ಚಿಕ್ಕ ಚಿಕ್ಕ ಕ್ರಿಯೇಷನ್ಸ್ನ ಕೈಯಲ್ಲಿ ಹಿಡ್ಕೊಳೋದು, ಅವ್ರನ್ನ ಲೈಕ್ ಎಕ್ಸಾಮ್ ಲೈಕ್ ಅವ್ರ ಒಂಥರ ಲೈಕ್ ಟೆಸ್ಟ್ ಮಾಡ್ತಾರ ಅವ್ರನ್ನೆಲ್ಲ ನೋಡೋದು, ಮತ್ತೆಲ್ಲ ಗಿಡದ ಜೊತೆಗೆಲ್ಲ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲ ಮಾಡೋಕ್ಕೆಲ್ಲ ಬಿಡ್ತಿದ್ರು ಸೀತಾ ಮಾತೆ. ಸೊ ಕೆಲವೊಂದ್ಸಲ ಸೋಮಾಗ ಭಯ ಆಗ್ತಿತ್ತು, ಚಿಕ್ಕ ಮಕ್ಕಳಿದ್ದಾರೆ ಯಾವ್ದಾದ್ರೂ ಲೈಕ್ ಪ್ರಾಣಿಗಳು ಏನಾದ್ರು ಮಾಡಿಬಿಟ್ರೆ ಅಂತ ಹೇಳಿ. ಬಟ್ ಆದ್ರೆ ಸೀತಾ ಮಾತೆ ಹೇಳ್ತಿದ್ಲು, ಏನಾಗಲ್ಲ ಅವ್ರು ಶ್ರೀರಾಮನ ಮಕ್ಕಳು, ಮತ್ತು ಅವರು ಪ್ರತಿಯೊಂದು ಕ್ರಿಯೇಚರ್ಸ್ ಜೊತೆ ಯಾವುದೇ ಪ್ರಾಣಿ ಜೊತೆ ಕನೆಕ್ಟ್ ಆಗಲೇಬೇಕು, ಸೊ ಅದಕ್ಕೋಸ್ಕರ ನೀ ಏನು ಭಯ ಪಡೋಕೆ ಹೋಗಬೇಡ ಅಂತ ಹೇಳಿ ಸೋಮಾಗೆ ಹೇಳ್ತಾ ಇರ್ತಾರೆ ಸೀತಾ ಮಾತೆ. ಸೊ ಅದಾದಮೇಲೆ ಸೀತಾ ಮಾತೆ ಶ್ರೀ ಲವ್ ಕುಶ್ಗೆ 6 ವರ್ಷ ಅರೌಂಡ್ ಲೈಕ್ ಲವ್ ಕುಶ್ 6 ಇಯರ್ಸ್ ಇದ್ದಂಗೆನೆ ಸೀತಾ ಮಾತೆ ಮೆಡಿಟೇಷನ್ ಹೇಳ್ಕೊಡ್ತಾರೆ ಲವ್ ಕುಶ್ಗೆ. ಅದಾದಮೇಲೆ ಸೀತಾ ಮಾತೆ ತುಂಬ ರಾತ್ರಿ ಪೂರ್ತಿ ಮೆಡಿಟೇಷನ್ಲೇ ಇರ್ತಿದ್ರು. ಸೊ ಅದಕ್ಕೆ ಸೋಮ ಏನು ಮಾಡ್ತಿದ್ಲ ಅಂದರೆ ಲವ್ ಕುಶ್ನ ತಮ್ಮ ಹತ್ರ ಕರ್ಕೊಂಡು ಮಲ್ಸ್ಕೊತಿದ್ರು, ಸೊ ದಟ್ ಸೀತಾ ಮಾತೆಗೆ ಏನು ಡಿಸ್ಟರ್ಬ್ ಆಗಲ್ಲ ಅಂದರೆ ಹೋಲ್ ನೈಟ್ ಮೆಡಿಟೇಷನ್ ಮಾಡಲಿ ಅಂತ ಹೇಳಿ. ಸೊ ಅದಾದಮೇಲೆ ಲವ್ ಕುಶ್ ಬೆಳೀತಾ ಬೆಳೀತಾ ಎವ್ರಿ ನೈಟ್ ಪ್ರತಿ ರಾತ್ರಿನೂ ಸೀತಾ ಮಾತೆ ಒಂದು ಸ್ಟೋರಿ ಹೇಳಿ ಮಲಗಿಸ್ತಿದ್ರು. ಸೊ ಒಂದಿನ ಸೀತಾ ಮಾತೆ ಕೇಳ್ತಾರೆ, ಯಾವ ಸ್ಟೋರಿ ಕೇಳ್ತೀರಾ ಇವತ್ತು ಅಂತ ಹೇಳಿ. ಸೊ ಅವಾಗ ಲವ್ ಕುಶ್ ಹೇಳ್ತಾರೆ, ನಾವು ಅನಸೂಯ ಮಾತೆ ಕತೆ ಕೇಳ್ತೀವಿ ಅಂತ ಹೇಳಿ. ಸೊ ಅವಾಗ ಸೀತಾ ಮಾತೆ ಅನಸೂಯ ಮಾತೆ ಮತ್ತು ಅತ್ರಿಯ ಅವ್ರು ಸ್ಟೋರಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದ್ಸಲ ಅತ್ರಿಯ ಋಷಿ ಅವರು ಒಂದು ಪ್ಲೇಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸೊ ದಟ್ ಅವರು ಒಂದು ಆಶ್ರಮ ಕಟ್ಕೊಂಡು
ಡೀಪಾಗಿ ಮೆಡಿಟೇಷನ್ ಕುತ್ಕೋಬಹುದು ಮತ್ತು ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು ಆಶ್ರಮದಲ್ಲಿ ಅಂತ ಪ್ಲೇಸ್ನ ನೋಡಿಕೊಂಡು ಕಾಡಿಗೆ ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಒಂದು ಪ್ಲೇಸ್ ನೋಡ್ತಾರೆ, ಅಲ್ಲಿ ಜಾಸ್ತಿ ಗಿಡಗಳು ಇರಂಗಿಲ್ಲ, ಬಟ್ ಅಲ್ಲಿ ತುಂಬ ಶಾಂತಿ ಇತ್ತು, ಅಲ್ಲಿ ಏನು ಡಿಸ್ಟರ್ಬೆನ್ಸೇ ಇರಂಗಿಲ್ಲ ಎನ್ವೈರ್ಮೆಂಟಲ್ಲಿ. ಸೊ ಅವಾಗ ಅತ್ರಿಯಾಗಿ ತುಂಬ ಖುಷಿ ಆಗುತ್ತೆ, ಓ ಇದು ಪರ್ಫೆಕ್ಟ್ ಪ್ಲೇಸು, ನಾವಿಲ್ಲಿ ಆಶ್ರಮ ಕಟ್ಕೊಂಡು ನಾನು ಆರಾಮಾಗಿ ಡೀಪಾಗಿ ಮೆಡಿಟೇಷನ್ ಮಾಡ್ಬೋದು ಅಂತ ಹೇಳಿ ತುಂಬ ಖುಷಿ ಆಗುತ್ತೆ. ಬಟ್ ಅನಸೂಯ ಮಾತೆಗೆ ತುಂಬ ಬೇಜಾರಾಗುತ್ತೆ, ಬಿಕಾಸ್ ಅಲ್ಲಿ ಯಾರು ಜಾಸ್ತಿ ಗಿಡಗಳೇ ಇರಂಗಿಲ್ಲ. ಅದಾದಮೇಲೆ ಅನಸೂಯ ಮಾತೆ ನೋಡ್ತಾರೆ, ಅಲ್ಲಿ ಒಂದು ಸಿಂಹ ಬಂದಿರುತ್ತೆ. ಸೊ ಸಿಂಹ ಬಂದು ಅದು ತುಂಬ ವೀಕ್ ಆಗಿರುತ್ತೆ, ಸೊ ಅದನ್ನ ಮಣ್ಣನ್ನ ಅಗೀತಾ ಇರುತ್ತೆ. ಸೊ ಅವಾಗ ಅನಸೂಯ ಮಾತೆ ಕೇಳ್ತಾರೆ, ಅದಕ್ಕೆ ಏನಾಯಿತು ಅಂತ ಹೇಳಿ ಕೇಳ್ತಾರೆ. ಅವಾಗ ಲಯನ್ ಹೇಳುತ್ತೆ, ನಾವು ನನ್ನ ಇಲ್ಲಿ ಈ ಈ ಪ್ಲೇಸಲ್ಲಿ ಶಾಪದ ಕಾರಣ 10 ವರ್ಷದಿಂದ ಇಲ್ಲಿ ಮಳೆನೇ ಆಗಿಲ್ಲ, ನನ್ನ ಫ್ಯಾಮಿಲಿ ಎಲ್ಲ ನಾವೆಲ್ಲ ಇಲ್ಲೇ ಇದ್ವಿ, ಬಟ್ ಈಗ 10 ವರ್ಷದಿಂದ ಮಳೆನೇ ಇಲ್ಲ, ನಮ್ಮ ಪರಿಸ್ಥಿತಿ ತುಂಬ ಕಷ್ಟ ಇದೆ, ನಮಗೆ ಸಹಾಯ ಮಾಡು ಮಾತೆ ಅಂತ ಹೇಳಿ ಆ ಲಯನ್ ಹೇಳುತ್ತೆ. ಸೊ ಅವಾಗ ಅನಸೂಯ ಮಾತೆ ಡೀಪಾಗಿ ಮೆಡಿಟೇಷನ್ಗೆ ಕೂತ್ಕೊಂತಾರೆ, ತಪಸ್ಸೆ ಮಾಡೋದಕ್ಕೆ ಕೂತ್ಕೊಂತಾರೆ ಅಂತ ಸೀತಾಮಾತೆ ಹೇಳ್ತಾರೆ. ಅವಾಗ ಸೀತಾಮಾತೆ ಕೇಳ್ತಾರೆ ಲವಕುಶ್ಗೆ, ತಪಸ್ಸೆ ಅಂದರೆ ಏನಂತ ನಾನು ಹೇಳಿದ್ದೇನೆ ತಾನೇ ಅಂತ. ಅವಾಗ ಲವಕುಶ್ ಹೇಳ್ತಾರೆ, ಮೆಡಿಟೇಷನ್ ಧ್ಯಾನ ಮಾಡೋದು ಅಂತ ಹೇಳಿ. ಯಾವ ಥರ ಧ್ಯಾನ ಅಂದರೆ ಊಟ ನಿದ್ದೆ ಎಲ್ಲ ಬಿಟ್ಟು ಧ್ಯಾನ ಮಾಡೋದು, ಅದೇ ತಪಸ್ಸೆ ಅಂತಾರೆ ಮಾ ಅಂತ ಹೇಳಿ ಲವಕುಶ್ ರಿಪ್ಲೈ ಮಾಡ್ತಾರೆ. ಸೊ ಅದಾದಮೇಲೆ ಸೀತಾಮಾತೆ ಹೇಳ್ತಾರೆ, ನಮ್ಮ ಒಳಗಡೆಗೆ ಒಂದು ಶಕ್ತಿ ಇರುತ್ತೆ, ನಮ್ಮ ವಿಲ್ ಪವರ್ ಇರುತ್ತೆ, ಸೊ ಅದನ್ನು ನಾವು ಜಾಗೃತ ಮಾಡ್ಕೊಳಕ್ಕೆ ಮೆಡಿಟೇಷನ್ ತುಂಬ ಹೆಲ್ಪ್ ಮಾಡುತ್ತೆ, ಮತ್ತು ಅದು ನಮ್ಮ ಪ್ರತಿಯೊಬ್ಬರದು ಇರುತ್ತೆ ಅಂತ ಸೀತಾಮಾತೆ ಹೇಳ್ತಾರೆ. ಸೊ ಅವಾಗ ಲವಕುಶ್ ಹೇಳ್ತಾರೆ, ಓ ನಮ್ಮಲ್ಲೂ ಇದೆ ಅದು ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಹ್ಞೂ ಹೌದು ನಮ್ಮಲ್ಲೂ ಐತಿ ಅಂತ ಹೇಳಿ ಸೀತಾಮಾತೆ ಹೇಳ್ತಾರೆ. ಅದಾದಮೇಲೆ ಅನಸೂಯ ಮಾತೆ ಡೀಪಲ್ಲಿ ಮೆಡಿಟೇಷನ್ ಕೂತ್ಕೊಂಡು ಬೇರೆ ವರ್ಲ್ಡ್ಗೆ, ಸೆಲೆಸ್ಟಿಯಲ್ ವರ್ಲ್ಡ್ಗೆ ಹೋಗಿ ಅಲ್ಲಿ ನೋಡ್ತಾರೆ. ಅಲ್ಲಿ ಒಂದು ಬ್ಯೂಟಿಫುಲ್ ಎನ್ವೈರ್ಮೆಂಟ್ ಇರುತ್ತೆ, ಅದೇ ರೀತಿಯಲ್ಲಿ ನೀರು ಹರಿತಾ ಇರುತ್ತೆ, ಮಂದಾಕಿನಿ ದೇವಿ ಅಲ್ಲಿ ನದಿ ಇರುತ್ತೆ. ಸೊ ಅವಾಗ ಅದಕ್ಕೆ ಅಲ್ಲಿ ಎನ್ವೈರ್ಮೆಂಟ್ ನೋಡಿ ತುಂಬ ಖುಷಿ ಆಗುತ್ತೆ, ಇದೇ ನೀರು ಇದೇ ಎನ್ವೈರ್ಮೆಂಟು ಭೂಮಿ ಮೇಲೆ ನಾವಿರೋ ಪ್ಲೇಸಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಅಲ್ಲಿರೋ ದೇವಿನ, ನದಿ ದೇವಿನ ಇನ್ವೈಟ್ ಮಾಡ್ತಾರೆ. ಸೊ ನನ್ನ ಜೊತೆ ಬನ್ನಿ ನೀವು ಅಂತ ಹೇಳಿ ಅನಸೂಯ ಮಾತೆ ಕೇಳ್ತಾರೆ. ಅವಾಗ ನದಿ ದೇವಿ ಹೇಳ್ತಾರೆ, ನಾನು ಯಾಕೆ ಬರಲಿ, ನೀನು ಕರಿತಾ ಇರೋ ಪ್ಲೇಸು ಇಷ್ಟ ತುಂಬ ಡಿಫ್ರೆಂಟ್ ಆಗಿದೆ, ನನ್ನ ಈ ಎನ್ವೈರ್ಮೆಂಟ್ ನೋಡು, ಈ ಈ ಯೂನಿವರ್ಸ್ ಈ ವರ್ಲ್ಡಲ್ಲಿ ನೋಡು ಎಷ್ಟು ಬ್ಯೂಟಿಫುಲ್ ಆಗಿದೆ, ಸೊ ಇದನ್ನೆಲ್ಲ ಬಿಟ್ಟು ನಾನು ಹೆಂಗೆ ಬರಲಿ, ಇದಕ್ಕೋಸ್ಕರ ಬರಲಿ ಅಂತ. ಸೊ ಅವಾಗ ಅನಸೂಯ ಮಾತೆ ಹೇಳ್ತಾರೆ, ಲೈಕ್ ಅಲ್ಲಿರೋ ಕ್ರಿಯೇಚರ್ಸು ಪ್ರೀತಿಗೋಸ್ಕರ ಬನ್ನಿ ನೀವು ಅಂತ ಹೇಳ್ತಾರೆ. ಅವಾಗ ದೇವಿ ಹೇಳ್ತಾರೆ, ಆಯಿತು ನಾನು ಬರ್ತೀನಿ, ಬಟ್ ಆದರೆ ಇದೇ ರೀತಿ ಎನ್ವೈರ್ಮೆಂಟು ಇದೇ ರೀತಿ ಬ್ಯೂಟಿಫುಲ್ ಎನ್ವೈರ್ಮೆಂಟು ನೀನು ಅಲ್ಲೂ ನೀನು ಎಲ್ಲಿ ನಂಗೆ ಕರಿತಾ ಇದೆಯಲ್ಲ ಆ ಪ್ಲೇಸಲ್ಲಿ ಕ್ರಿಯೇಟ್ ಮಾಡು, ನಾನು ಬಂದೇ ಬರ್ತೀನಿ ಅವಾಗ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಮತ್ತೆ ಅನಸೂಯ ಡೀಪಾಗಿ ಮೆಡಿಟೇಷನ್ ಹೋಗ್ತಾರೆ, ಎಷ್ಟೋ ಒಂದು ಜನ ಟೆಸ್ಟ್ ಮಾಡ್ತಾರೆ, ಅವರು ತುಂಬ ಡೀಪಲ್ಲಿ ಮೆಡಿಟೇಷನ್ ಹೋಗಿ ತುಂಬ ದಿನಗಳು ಮೆಡಿಟೇಷನ್ ಮಾಡಿಕೊಂಡು ಅದೇ ರೀತಿ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡ್ತಾರೆ. ಅದಾದಮೇಲೆ ಮಂದಾಕಿನಿ ದೇವಿ ಅಲ್ಲಿ ನದಿ ಅವರು ಮತ್ತೆ ಮೆಡಿಟೇಷನ್ ಕೂತ್ಕೊಂಡು ಇನ್ವೈಟ್ ಮಾಡ್ತಾರೆ ಮಂದಾಕಿನಿ ದೇವಿನ. ಸೊ ಅದಾದಮೇಲೆ ಆ ದೇವಿ ಆ ಎನ್ವೈರ್ಮೆಂಟ್ನ ನೋಡಿ ಅಲ್ಲಿ ಬರೋಕ್ಕೆ ಒಪ್ಕೊಂಡು ಅಲ್ಲಿಂದ ನದಿ ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಸೀತಾಮಾತೆ ಹೇಳ್ತಾರೆ, ನಾನು ಅಲ್ಲಿ ಹೋಗಿ ಬಂದಿದ್ದೀನಿ, ಆ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿದೆ, ಆಶ್ರಮದ ಹತ್ರ ತುಂಬ ಬ್ಯೂಟಿಫುಲ್ ಎನ್ವೈರ್ಮೆಂಟು, ಅಷ್ಟು ಶಕ್ತಿ ನಮ್ಮಲ್ಲಿದೆ ಅಂತ ಹೇಳಿ ಸೀತಾಮಾತೆ ಹೇಳ್ತಾರೆ. ಸೊ ಅವಾಗ ಮತ್ತೆ ಲವಕುಶ್ ಹೇಳ್ತಾರೆ, ನಮ್ಮಲ್ಲೂ ಆ ಶಕ್ತಿ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಹಾಂ ನಿಮ್ಮಲ್ಲೂ ಆ ಶಕ್ತಿ ಇದೆ ಅಂತ, ಎಲ್ಲಿದೆ ಆ ಶಕ್ತಿ ಅಂತ ಸೀತಾಮಾತೆ ಅವಾಗ ಹೇಳ್ತಾರೆ, ನೀವು ಕಣ್ಣು ಮುಚ್ಕೊಂಡು ನಿಮ್ಮ ಹಾರ್ಟ್ ಮೇಲೆ ಕೈ ಇಟ್ಕೊಳ್ಳಿ ಅಂತ. ಸೊ ಆ ಹಾರ್ಟ್ ಅವರು ಎದೆ ಭಾಗದಲ್ಲಿ ಮುಟ್ಟಿ ಇಲ್ಲಿದೆ ನಿಮ್ಮ ಒಳಗಡೆನೇ ಎಲ್ಲ ಶಕ್ತಿ ಇದೆ ಅಂತ ಹೇಳಿ ಸೀತಾಮಾತೆ ಲವಕುಶ್ಗೆ ಹೇಳ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ನೆಕ್ಸ್ಟ್ ಡೇ ಮಲ್ಕೊಳೋಕ್ಕಿಂತ ಮುಂಚೆ ಮತ್ತೆ ಸೀತಾಮಾತೆ ಕೇಳ್ತಾರೆ, ಇವತ್ತು ಯಾವ ಸ್ಟೋರಿ ಕೇಳ್ತೀರಾ ಅಂತ. ಮತ್ತೆ ಲವಕುಶ್ ಅವ್ರು ಹೇಳ್ತಾರೆ, ನಮ್ಗೆ ಅನಸೂಯ ಮಾತೆ ಕತೆ ಕೇಳಬೇಕು ಅಂತ. ಅವಾಗ ಸೀತಾಮಾತೆ ನಗಾಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಗೆ ನೀವು ಪ್ರತಿ ಸಲನೂ ಅನಸೂಯ ಮಾತೆ ಕತೆನೇ ಕೇಳಕ್ಕೆ ಇಷ್ಟಪಡ್ತೀರಾ, ಮತ್ತೆ ನಿನ್ನೆ ತಾನೇ ಕೇಳಿದರೆ ಮತ್ತೆ ಇವತ್ತು ಅದೇ ಸ್ಟೋರಿ ಬೇಕು ಅಂತ ಹೇಳ್ತೀರಾ ಅಂತ ಹೇಳಿ ಸೀತಾಮಾತೆ ನಗಾಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಸೀತಾಮಾತೆ ಹೇಳ್ತಾರೆ, ನಾನಿವತ್ತು ಅರುಂಧತಿ ಮಾತೆ ಮತ್ತು ವಶಿಷ್ಠ ಗುರುಗಳ ಬಗ್ಗೆ ನಾನು ಅವ್ರ ಸ್ಟೋರಿನ ಹೇಳ್ತೀನಿ ಅಂತ ಹೇಳ್ತಾರೆ. ಸೊ ಅವಾಗ ಲವಕುಶ್ ಹೇಳ್ತಾರೆ, ಓಕೆ ಹೇಳಿ ಅಮ್ಮ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಸೀತಾಮಾತೆ ಸ್ಟೋರಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದ್ಸಲ ಮಾತೆ ಅರುಂಧತಿ ಮಾತೆಯವರು ಮತ್ತು ಅವ್ರ ಹಸ್ಬೆಂಡ್ ವಶಿಷ್ಠ ಗುರುಗಳದ್ದು ಒಂದು ಆಶ್ರಮ ಇರುತ್ತೆ. ಸೊ ಅಲ್ಲಿ ಹೇಗೆ ಅಂದರೆ ಅವರು ಊಟದ ಸೇವೆ ಅನ್ನದಾನ ಸೇವೆ ಇವತ್ತು ನಡೆಸ್ತಾನೆ ಇರ್ತಾರೆ. ಸೊ ಒಂದ್ಸಲ ಸಡನ್ ಆಗಿ ಅಲ್ಲಿರೋ ಮಹಾರಾಜ ವಿಸಿಟ್ ಕೊಡ್ತಾನೆ, ಸೊ ಸಡನ್ ವಿಸಿಟ್ ಕೊಡ್ತಾನೆ. ಸೊ ಅವರು ತುಂಬ ಲೈಕ್ ತುಂಬ ಜನನೇ ಬಂದಿರ್ತಾರೆ, ಬಟ್ ಆದರೂ ಅಲ್ಲಿ ಊಟದ ಒಂಚೂರು ಕೊರತೆ ಆಗಲ್ಲ, ಕರೆಕ್ಟಾಗಿ ಎಲ್ಲ ಕರೆಕ್ಟ್ ಎಷ್ಟು ಜನಕ್ಕೆ ಬೇಕಲ್ಲ ಅಷ್ಟೇ ಅಡುಗೆ ಇರುತ್ತೆ. ಸಡನ್ನಾಗಿ ಲೈಕ್ ಲೇಟ್ ಅಡುಗೆ ಮಾಡೋಕ್ಕೆ ಟೈಮ್ ತೊಗೊಂತು ಲೇಟ್ ಆಯ್ತು ಅಂತೆಲ್ಲ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗುತ್ತೆ. ಸೊ ಅವಾಗ ಮಹಾರಾಜಗೆ
ಆಶ್ಚರ್ಯ ಆಗುತ್ತೆ ಇವ್ರು ಹೆಂಗೆ ಕಡಿಮೆ ಟೈಮಲ್ಲಿ ಯಾರಿಗೂ ಒಂಚೂರು ಕೊರತೆಗಳೆಲ್ಲ ಹೆಂಗೆ ಪರ್ಫೆಕ್ಟಾಗಿ ಮಾಡಿದಾರಲ್ಲ ಅಂತ ಏನು ಇವ್ರ ಸೀಕ್ರೆಟು ಅಂತ ಕ್ವಶನ್ ಬರುತ್ತೆ ಮಹಾರಾಜಗೆ. ಬಟ್ ಆ ಮಹಾರಾಜನ್ ಸೈನಿಕರಿಗೆಲ್ಲ ಏನು ಏನು ನಂಬ್ ಏನು ಅವರು ನಂಬಿದ್ರು ಅಂತ ಹೇಳಿದರೆ, ಈ ಈ ಋಷಿಗಳ ಕಡೆ ಒಂದು ಆಕಳಿದೆ ಕಾಮಧೇನು ಅಂತ ಹೆಸರದು. ಸೊ ಅದು ಇವ್ರ ಸೀಕ್ರೆಟು. ಸೊ ಆ ಹಸುವಿನ ಕಾರಣ, ಆ ಕಾಮಧೇನು ಕಾರಣ ಇವ್ರಿಗೆ ತುಂಬ ಲಕ್ ಇದೆ. ಸೊ ಎಲ್ಲ ಪರ್ಫೆಕ್ಟಾಗಿ ಹೋಗ್ತಾ ಇದೆ. ಮತ್ತು ಅದೇ ರೀತಿ ಆ ಕಾಮಧೇನು ಅನ್ ಲೈಕ್ ತುಂಬ ಚೆನ್ನಾಗಿ ಹಾಲು ಕೊಡುತ್ತೆ ಈ ಟೈಮ್, ಲೈಕ್ ಕಡಿಮೆ ಅಂತಲ್ಲ, ಆಲ್ ದ ಟೈಮ್ ಲೈಕ್ ಎಷ್ಟು ಬೇಕೋ ಅಷ್ಟು ಹಾಲು ಕೊಡುತ್ತೆ ಇದು ಕಾಮಧೇನು. ಅಷ್ಟು ಇವ್ರ ಸೀಕ್ರೆಟ್ ಅದೇ ಇರಬೇಕು ಅಂತ ಅವ್ರ ನಂಬಿಕೆ ಆಗಿತ್ತು. ಸೊ ಅವಾಗ ಆ ಮಹಾರಾಜ ಕೇಳ್ತಾನೆ, ಆ ಋಷಿ ಕೇಳ್ತಾನೆ ಅರುಂಧತಿ ಮಾತೆಗೆ ಮತ್ತು ವಶಿಷ್ಠ ಗುರುಗೆ ಕೇಳ್ತಾರೆ, ಈ ಆಕಳ ನನಗೆ ಗಿಫ್ಟಾಗಿ ಕೊಡಿ, ನಮ್ಮ ಮಹಾರಾಜಲ್ಲ ನನಗೆ ಗಿಫ್ಟಾಗಿ ಕೊಡಿ ಅಂತ ಹೇಳಿ ಕೇಳ್ತಾರೆ. ಅವಾಗ ವಶಿಷ್ಠ ಗುರುಗಳು ಹೇಳ್ತಾರೆ, ಇಲ್ಲ ನಾವು ಕೊಡೋಕ್ಕಾಗಂಗಿಲ್ಲ ಇದನ್ನ, ಬಿಕಾಸ್ ಇದು ನನ್ನ ಹೆಂಡತಿಗೆ ತುಂಬ ಪ್ರಿಯವಾದದ್ದು, ಸೊ ಇದನ್ನು ನಾವು ಕೊಡೋಕ್ಕಾಗಲ್ಲ ಅಂತ. ಸೊ ಮಹಾರಾಜಕ್ಕೆ ತುಂಬ ಕೋಪ ಬರುತ್ತೆ. ಸೊ ಆ ಕೋಪ ಬಂದು ಅವನೇನು ಹೇಳ್ತಾನೆ ಅಂದರೆ, ಸೈನಿಕರಿಗೆ ಹೇಳ್ತಾನೆ ಆ ಹಸುನ ಹೇಳ್ಕೊಂಡು ಕರ್ಕೊಂಬನ್ನಿ ನಮ್ಮ ಜೊತೆ ತೊಗೊಂಡು ಹೋಗೋಣ ಅಂತ. ಸೊ ಅವಾಗ ವಶಿಷ್ಠ ಗುರುಗಳು ಅರುಂಧತಿ ಮಾತೆ ಮುಖ ನೋಡ್ತಾರೆ. ಸೊ ಅವಾಗ ಅರುಂಧತಿ ಮಾತೆಗೆ ಗೊತ್ತಾಯ್ತು ಏನು ಮಾಡಬೇಕು ಅಂತ. ಸೊ ಅವಾಗ ಅವರು ಅವರೆಲ್ಲ ಹೇಳ್ಕೊಳಕ್ ಬಂದಿರ್ತಾರಲ್ಲ, ಸೊ ಕಾಮಧೇನು ಎದುರು ಹೋಗಿ ನಿಂತ್ಕೊಂಡು ಹೇಳ್ತಾರೆ, ಇದು ನನ್ನ ಮಗಳ ಥರ, ನಾನು ಇದ್ರ ತಾಯಿ, ನನ್ನಿಂದ ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಹೋಗಬೇಡಿ, ಇವಳು ನನ್ನ ಮಗಳ ಥರ ಅಂತ ಹೇಳಿ ಅರುಂಧತಿಮ್ಮ ಅವ್ರನ್ನ ನಿಲ್ಲಿಸ್ತಾರೆ. ಅದಾದಮೇಲೆ ಆ ಮಹಾರಾಜಕ್ಕೆ ತುಂಬ ಕೋಪ ಬರುತ್ತೆ. ಸೊ ಕೋಪ ಬಂದಮೇಲೆ ಅವರು ಯುದ್ಧನ ಸ್ಟಾರ್ಟ್ ಮಾಡ್ತಾರೆ ಆ ಋಷಿಗಳ ಜೊತೆ. ಬಟ್ ವಶಿಷ್ಠ ಗುರುಗಳು ತುಂಬ ತಪಸ್ವಿ ಮಾಡಿರೋ ಋಷಿಯವರು. ಸೊ ಅವ್ರಿಗೆ ಯಾವುದೇ ಲೈಕ್ ಯಾವುದೇ ವೆಪನ್ ಆ ಮಹಾರಾಜ ಬಿಟ್ಟರೂ ಅವ್ರಿಗೆ ಏನು ಎಫೆಕ್ಟ್ ಆಗ್ತಾ ಇಲ್ಲ. ಸೊ ಅದೇ ರೀತಿ ಯಾವಾಗವಾಗ ಈ ವಶಿಷ್ಠ ಗುರುಗಳು ವೆಪನ್ಸ್ ಬಿಡ್ತಿದ್ರು, ಸೊ ಅವ್ರ ಮಹಾರಾಜಕ್ಕೆ ತುಂಬ ಲಾಸ್ ಆಗಿ ಸ್ಟಾರ್ಟ್ ಆಯಿತು. ಸೊ ಆ ಮಹಾರಾಜಿಗೆ ಇನ್ನೂ ಕೋಪ ಬರ್ತಾ ಹೋಯಿತು. ಅದೇ ರೀತಿ ಅವ್ರಿಗೆ ಶಕ್ತಿ ಗೊತ್ತಾಯಿತು, ಈ ಋಷಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿ. ಅವ್ನ ವೆಪನ್ಸಲ್ಲಿ ಕೂಡ ಆಗಿರ್ಬೋದು, ಈ ಋಷಿ ಆದ್ರೂ ಇವನ ಕಡೆ ಎಷ್ಟು ಶಕ್ತಿ ಇದೆ ಅಲ್ಲ ಅಂತ ಹೇಳಿ ಆ ಮಹಾರಾಜ ಏನು ಮಾಡ್ತಾರೆ, ಅವರು ಮೆಡಿಟೇಷನ್ ಕೂತ್ಕೊಂಡು ತುಂಬ ಸಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಅವ್ರಿಗೆ ಒಂದು ಸ್ವಲ್ಪ ಮಹಾರಾಜಿಗೆ ಶಕ್ತಿ ಸಿಕ್ಕಾದಮೇಲೆ ಹೋಗಿ ಅರುಂಧತಿ ಮಾತೆ ಮತ್ತು ವಶಿಷ್ಠಗೆ ಒಂದು ಶಾಪ ಕೊಡ್ತಾರೆ, ನೀವು ಅವತ್ತು ನಿಮ್ಮ ಮಗಳನ್ನ ನನ್ನ ಜೊತೆ ಕರ್ಕೊಂಡು ಹೋಗಕ್ಕೆ ಬಿಡಲಿಲ್ಲ, ಅಂದರೆ ಕಾಮಧೇನು ಕರ್ಕೊಂಡು ಹೋಗಕ್ಕೆ ಬಿಡಲಿಲ್ಲಲ್ಲ, ಸೊ ನಾನು ಇವತ್ತು ಶಾಪ ಕೊಡ್ತೇನೆ, ನಿಮ್ಮ ಪ್ರತಿಯೊಬ್ಬ ಮಗ ಇದ್ದಾನಲ್ಲ ಆ ಎಲ್ಲ ನಿಮ್ಮ ಮಗ ಸಾಯಿಲಿ ಅಂತ ಹೇಳಿ ಶಾಪ ಕೊಡ್ತಾನೆ. ಸೊ ಅದಾದಮೇಲೆ ಲವ್ಕುಶ್ ಕೇಳ್ತಾರೆ, ಈ ಸ್ಟೋರಿನ ಲವ್ಕುಶ್ ಕೇಳ್ತಾ ಇದ್ದಾರೆ. ಸೊ ಲವ್ಕುಶ್ ಕೇಳ್ತಾರೆ, ಮತ್ತೆ ಹಂಗಾರೆ ಏನಾಯಿತು ಮುಂದೆ ಮಕ್ಕಳದು ಏನಾಯಿತು ಅಂತ. ಸೊ ಅವಾಗ ಸೀತಾ ಮಾತೆ ಹೇಳ್ತಾರೆ, ಆ ಋಷಿಗಳ ಶಾಪ ವಾಪಸ್ ತೊಗೊಳಕ್ಕಾಗಲ್ಲ, ಸೊ ಅವನ ಶಾಪ ಕೊಟ್ಟಂಗೆನೆ ಸೊ ಪ್ರತಿಯೊಬ್ಬ ಮಗನೂ ಸಾಯ್ತಾ ಹೋದ್ರು. ಸೊ ಆ ನೋವು ಅವ್ರು ಅನುಭವಿಸ್ತಾ ಹೋದ್ರು, ಅವ್ರ ಕಣ್ಮುಂದೆ ಅವ್ರ ಮಗ ಸಾಯ್ತಾ ಇದ್ರು, ಅವ್ರು ಏನು ಮಾಡಕ್ ಆಗ್ತಾ ಇರ್ಲಿಲ್ಲ, ಬಿಕಾಸ್ ಒಬ್ಬ ಋಷಿ ಕೊಟ್ಟಿರೋ ಶಾಪನ ಯಾರು ಬದಲಾಯಿಸಕ್ಕಾಗಲ್ಲ. ಸೊ ಅರುಂಧತಿ ಮಾ ಮತ್ತೆ ವಶಿಷ್ಠ ಗುರುಗಳು ಪ್ರತಿಯೊಂದನ್ನು ನೋಡ್ತಾ ಹೋದ್ರು, ತುಂಬಾ ನೋವಿನಲ್ಲಿದ್ರು. ಸೊ ಅವಾಗ ಅರುಂಧತಿ ಮಕ್ಕಳು ಇರ್ತಾರಲ್ಲ, ಹೆಣ್ಮಕ್ಳು ಮಗಳು ಇದ್ರು ಮಗನು ಇದ್ರು, ಕಾಮಧೇನುನ ಮಗ ಅಂತ ಹೇಳಿ ಪ್ರೀತಿ ಮಾಡ್ತಾ ಇದ್ರು ಅರುಂಧತಿ ಮಾತೆ. ಸೊ ಮಗಳು ಇರ್ತಾಳಲ್ಲ, ಸೊ ಅವಾಗ ಅವಳು ಮಗಳು ಹೇಳ್ತಾಳಂತೆ, ಮತ್ತೆ ನಾವು ಯಾವ ಥರ ಲೋಕ ಕಟ್ಟನಂದ್ರೆ ಈ ಋಷಿಗಳ ಶಾಪ ನೋವು ಅನ್ನೋದೇನು ಇರಲೇಬಾರದು. ಸೊ ಯಾರಿಗೂ ನೋವು ಮಾಡಬಾರ್ದು, ನೋವು ಯಾರಿಗೂ ಶಾಪ ಏನು ಕೊಡಬಾರ್ದು ಅಂತ ಲೋಕ ನಮ್ಮ ನಾವು ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಮಗಳು ಹೇಳ್ತಾಳೆ. ಸೊ ಅವಾಗ ಅರುಂಧತಿ ಮಾತೆ ಹೇಳ್ತಾರೆ, ಹೌದು ನಾವು ಅದೇ ರೀತಿ ಒಂದು ಲೋಕನ ಕಟ್ಟಾನಂತೆ, ಸೊ ಆ ಲೋಕದಲ್ಲಿ ಏನು ನೋವೇ ಅನ್ನೋದಿರಲ್ಲ, ತುಂಬ ಪ್ರೀತಿ ಖುಷಿ ಇರುತ್ತೆ ಆ ಲೋಕದಲ್ಲಿ ಅಂತ ಹೇಳಿ, ನಾನು ಆ ಥರ ಲೋಕ ನಾನು ಮಾಡ್ತೀನಿ ಅಂತ ಹೇಳಿ ಅರುಂಧತಿ ಮಾತೆ ತುಂಬ ತಪಸ್ ಮಾಡಿ ಒಂದು ಆ ಲೋಕನ ಕಟ್ತಾರೆ. ಸೊ ಅದಾದಮೇಲೆ ಸೀತಾ ಮಾತೆ ಕೇಳ್ತಾರೆ ಲವ್ಕುಶ್ಗೆ, ನೀವು ಅದನ್ನು ನೋಡೋಕ್ಕೆ ಇಷ್ಟಪಡ್ತೀರಾ ಆ ಲೋಕನ ಅರುಂಧತಿ ಮಾತೆ ಮತ್ತು ಅವ್ರ ಮಕ್ಕಳು ಮಗಳು ಎಲ್ಲರೂ ಸೇರಿ ಕಟ್ಟಿರೋದನ್ನ ಅಂತ ಹೇಳಿ ಅವರಿಬ್ಬರನ್ನ ಕರ್ಕೊಂಡು ಹೋಗ್ತಾರೆ ಲವ್ಕುಶನ ಹೊರಗಡೆ. ಸೀತಾ ಮಾತೆ ಕರ್ಕೊಂಡು ಹೋಗಿ ಆಕಾಶದಲ್ಲಿ ಒಂದು ದೊಡ್ಡದಾಗಿರೋ ನಕ್ಷತ್ರ ಅರುಂಧತಿ ನಕ್ಷತ್ರ ಅಂತ ನಾವು ಕರಿತೀವಿ. ಸೊ ಅದನ್ನ ತೋರಿಸ್ಬಿಟ್ಟು ಸೀತಾ ಮಾತೆ ಹೇಳ್ತಾರೆ, ಅದು ಆ ಲೋಕ ಅರುಂಧತಿ ಮಾತೆ ಅವರು ಕಟ್ಟಿರೋ ಲೋಕ, ಅದ್ರ ಪಕ್ಕ ಇನ್ನೊಂದು ನಕ್ಷತ್ರ ಇರುತ್ತೆ. ಸೊ ಅದನ್ನ ನೋಡಿ, ಇದು ವಶಿಷ್ಠ ಗುರುಗಳದ್ದು ಅದು ಲೋಕ, ಅವರ ಅರುಂಧತಿ ಲೋಕನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈಗಾದ್ರೂ ಅವ್ರ ಮಗಳು ಎಲ್ಲರೂ ಅರುಂಧತಿ ಮಗಳೆಲ್ಲ ಅದನ್ನ ರೂಲ್ ಮಾಡ್ತಾ ಇರೋದು ಅಂತ ಹೇಳಿ ತೋರಿಸ್ತಾರೆ. ಅದಾದಮೇಲೆ ಲವ್ಕುಶ್ಗೆ ಸೀತಾ ಮಾತೆ ಒಳಗಡೆ ಕರ್ಕೊಂಡು ಹೋಗಿ ಮತ್ತೆ ಲವ್ಕುಶ್ ಕೇಳ್ತಾರೆ ಅವಾಗ, ಹಂಗಾರೆ ಮಾತೆ ಆ ಮಹಾರಾಜಿಗೆ ಏನಾಯ್ತು ಅಂತ ಹೇಳಿ ಕೇಳ್ತಾರೆ. ಸೊ ಅವಾಗ ಸೀತಾ ಮಾತೆ ಹೇಳ್ತಾರೆ, ಆ ಮಹಾರಾಜ ಅವನು ಮಾಡಿರೋ ಮಿಸ್ಟೇಕ್ ಗೊತ್ತಾಯಿತು, ಯಾವ ಥರ ಅವ್ನು ಮಿಸ್ಟೇಕ್ ಶಾಪ ಕೊಟ್ಟು ಎಷ್ಟು ಏನು ಮಾಡಿದಾನೆ ಅಂತ. ಸೊ ಅವನು ಮತ್ತೆ ತಪಸ್ ಮಾಡಿ ಮಾಡಿ ಮಾಡಿ
ಅವರೇ ಈಗ ಋಷಿ ವಿಶ್ವಾಮಿತ್ರ ಆಗಿರೋದು. ಅವ್ರು ಋಷಿ ವಿಶ್ವಾಮಿತ್ರ ಕೊಟ್ಟಿರೋ ಗಾಯತ್ರಿ ಮಂತ್ರನೇ ನೀವು ಡೈಲಿಗ ಜಪಿಸ್ತಾ ಇರೋದು ಅಂತ ಹೇಳಿ ಸೀತಾಮಾತೆ ಹೇಳ್ತಾರೆ. ಅದಾದ್ಮೇಲೆ ಸೀತಾಮಾತೆ ಹೇಳ್ತಾರೆ ವಿಶ್ವಾಮಿತ್ರರು ಅವ್ರಿಗೆ ಮತ್ತೆ ಎನ್ಲೈಟ್ಮೆಂಟ್ ಆದಮೇಲೆ ವಿಶ್ವಾಮಿತ್ರರು ಹೋಗಿ ವಶಿಷ್ಠ ಅವ್ರ ಕಡೆಗೆ ಹೋಗಿ ಸಾರಿನೂ ಕೇಳ್ತಾರೆ. ಸೊ ಅವಾಗ ವಶಿಷ್ಠ ಗುರುಗಳು ಅವರಲ್ಲಿ ಎಲ್ಲ ಕಂಪ್ಲೀಟಾಗಿ ಫಾರ್ಗಿವ್ ಮಾಡಿಬಿಡ್ತಾರೆ ಅವ್ರನ್ನ. ಸೊ ಏನು ಕ್ಯಾರಿ ಮಾಡ್ಕೊಂಡಿರಲ್ಲ ಅವ್ರ ಕಡೆಗೆ. ಯಾವಾಗ ವಿಶ್ವಾಮಿತ್ರರು ಬಂದು ಈ ಥರ ಆಗಿರೋದಕ್ಕೆ ಶಾಪ ಕೊಟ್ಟಿರೋದಕ್ಕೆ ಮಕ್ಕಳು ಸತ್ತಿರೋದಕ್ಕೆ ಪ್ರತಿಯೊಂದಕ್ಕೂ ಯಾವಾಗ ಸಾರಿ ಕೇಳ್ತಾರೆ. ಸೊ ವಶಿಷ್ಠ ಗುರುಗಳು ಅವಾಗನೇ ಆ ಕ್ಷಣನೇ ಅವ್ರನ್ನ ಫಾರ್ಗಿವ್ ಮಾಡಿಬಿಡ್ತಾರೆ, ಕ್ಷಮಿಸ್ಬಿಡ್ತಾರೆ ಅವ್ರನ್ನ. ಸೊ ಅದೇ ರೀತಿ ಮತ್ತೆ ಅವರು ಆ ವಿಶ್ವಾಮಿತ್ರ ಗುರುಗಳು ಮತ್ತೆ ಯಾವಾಗ ಅರುಂಧತಿ ಮಾತೆ ಕಡೆ ಹೋದಾಗನು ಅರುಂಧತಿ ಮಾತೆ ಹಾರ್ಟು ಆಕಾಶದ ಥರ, ಸೀತಾ ಮಾತೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಅರುಂಧತಿ ಮಾತೆ ಹಾರ್ಟು ಆಕಾಶದ ಥರ ಅವ್ರದ್ದು, ಅಷ್ಟು ದೊಡ್ಡದಾಗಿದೆ ಅವ್ರದ್ದು. ಯಾವಾಗ ವಿಶ್ವಾಮಿತ್ರರು ಬಂದು ಮತ್ತೆ ಅವ್ರ ಕಡೆನೂ ಸಾರಿ ಕೇಳ್ತಾರೆ, ಅರುಂಧತಿ ಮಾತೆ ಹೇಳ್ತಾಳೆ ನಾನು ಯಾವಾಗೂ ನಿಮ್ಮನ್ನ ಕ್ಷಮಿಸ್ಬಿಟ್ಟಿನಿ ಅಂತ ಹೇಳಿ ಹೇಳ್ತಾರೆ ಅಂತ ಸೀತಾಮಾತೆ ಹೇಳ್ತಾರೆ. ಅದಾದಮೇಲೆ ಸೀತಾಮಾತೆ ಪ್ರತಿಯೊಂದು ಸ್ಟೋರಿ ಆದ್ಮೇಲೆ ಸೀತಾಮಾತೆ ಕೇಳ್ತಾರೆ ಲವಕುಶ್ ಏನು ಕಲಿತ್ರಿ ಇವತ್ತು ಅಂತ ಹೇಳಿ ಕೇಳ್ತಾರೆ. ಅವಾಗ ಸೀತಾಮಾತೆ ಮತ್ತೊಂದು ಹೇಳ್ತಾರೆ ಲೈಕ್ ಪ್ರತಿಯೊಂದು ಏನೇ ನಮ್ಮ ಲೈಫಲ್ಲಿ ಏನೇ ಕೆಟ್ಟದಾಗ್ತಾ ಇದೆ, ಏನೋ ಸರಿ ಆಗ್ತಾ ಇಲ್ಲ ಅಂದ್ರೂ ಅದ್ರ ನೆಕ್ಸ್ಟ್ ಒಂದು ಒಳ್ಳೆ ಬ್ಯೂಟಿಫುಲ್ ಥಿಂಗ್ ವೇಟ್ ಮಾಡ್ತಾ ಇದೆ. ಸೊ ಅವರೆಲ್ಲ ಅದನ್ನೆಲ್ಲ ಫೇಸ್ ಮಾಡ್ಕೊಂಡ್ಮೇಲೆ ಈಗ ಒಂದು ಒಳ್ಳೆ ಬ್ಯೂಟಿಫುಲ್ ವರ್ಲ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಏನೇ ಆಗಿರ್ಬೋದು ಡಿಫ್ರೆಂಟಾಗಿ ಚಾಲೆಂಜಿಂಗ್ ಸಿಚುವೇಶನ್ ಆಗಿರ್ಬೋದು ಅದ್ರ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಥಿಂಗ್ ನಮಗೆ ವೇಟ್ ಮಾಡ್ತಾ ಇರುತ್ತೆ ಅಂತ ಸೀತಾಮಾತೆ ಹೇಳ್ತಾರೆ. ಅದಾದ್ಮೇಲೆ ಸೀತಾಮಾತೆ ಕೇಳ್ತಾಳೆ ಏನಿಬ್ರು ಕಲ್ತ್ರಿ ಅಂತ ಹೇಳಿ. ಸೊ ಅವಾಗ ಸೀತಾಮಾತೆ ಲವಕುಶ್ ಅವ್ರು ಹೇಳ್ತಾರೆ ಸೊ ಯಾರು ಏನೇ ಮಾಡಿರಲಿ ನಾವು ಅವ್ರನ್ನ ಕ್ಷಮಿಸ್ಬಿಡ್ಬೇಕು. ಸೊ ನಮ್ಮಲ್ಲಿ ಅಷ್ಟು ನಾವು ಒಳ್ಳೆ ಮನಸ್ಸು ಇಟ್ಕೊಂಡು ಅವ್ರನ್ನ ಕ್ಷಮಿಸ್ಬಿಡ್ಬೇಕು ಏನೇ ಆದ್ರೂ. ಅದು ಅದೇ ರೀತಿ ನಮ್ಮ ಲೈಫಲ್ಲಿ ಲೈಕ್ ಏನೇ ಆದ್ರೂ ಅದ್ರ ನೆಕ್ಸ್ಟ್ ಒಂದು ಒಳ್ಳೆ ರೀಸನ್ ಇದ್ದೇ ಇರುತ್ತೆ ಅಂತ ಹೇಳಿ ಲವಕುಶ್ ಅವ್ರು ಹೇಳ್ತಾರೆ. ಸೀತಾಮಾತೆ ಹೇಳ್ತಾರೆ ಲವಕುಶ್ ನೀವಿಬ್ರು ಹೇಗಿರಬೇಕು ಅಂದರೆ ನೀವು ಇದೇ ರೀತಿ ಪ್ರತಿಯೊಂದು ಪ್ರಾಣಿನೂ ಪ್ರೀತಿ ಮಾಡಬೇಕು. ಹೇಗೆ ಅರುಂಧತಿ ಮಾ ಕಾಮಧೇನೂನ ಪ್ರಯಾರಿಟಿ ಮಾಡಿಕೊಂಡು ಅವರು ಕಾಮಧೇನು ಸಲುವಾಗಿ ಆ ಆಕಳ ಸಲುವಾಗಿ ಅವ್ರು ತನ್ನ ಮಗನ್ನೇ ಎಲ್ಲ ಸ್ಯಾಕ್ರಿಫೈಸ್ ಮಾಡಿಬಿಟ್ರು. ಅದೇ ರೀತಿ ನೀವು ಪ್ರತಿಯೊಂದು ಹೆಣ್ಣು ಪ್ರಾಣಿನೂ ನಿಮ್ಮ ಮಗಳಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಸೀತಾಮಾತೆ ಹೇಳ್ತಾರೆ. ಸೊ ಅವಾಗ ಸಡನ್ನಾಗಿ ಖುಷಿ ಹೇಳ್ತಾನೆ ಹಾಂ ಮಾತೆ ಅದೇ ರೀತಿ ಗಂಡು ಪ್ರಾಣಿಗಳನ್ನೆಲ್ಲ ನಮ್ಮ ಮಗ ಆಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಸೊ ಅವಾಗ ಸೀತಾಮಾತೆ ಹೇಳ್ತಾರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪ್ರಾಣಿಗಳನ್ನು ಪ್ರೊಟೆಕ್ಟ್ ಮಾಡಿ ಪ್ರೀತಿ ಮಾಡಿ ಅಂತ ಸೀತಾಮಾತೆ ಲವಕುಶ್ಗೆ ಇಬ್ರು ಹೇಳಿ ಮಲಸ್ತಾಳೆ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸೋಮ ಎಲ್ಲ ರೆಡಿ ಮಾಡ್ತಾ ಇರ್ತಾಳೆ ರೂಮಲ್ಲೆಲ್ಲ ಮಲಗೋದಕ್ಕೆ. ಸೊ ಅವಾಗ ಲವಕುಶ್ ಮಾತಾಡ್ತಾ ಇರ್ತಾರೆ ಅಮ್ಮ ಹೇಳೋದಕ್ಕೂ ಮತ್ತು ನಮ್ಮ ಗುರುಗಳು ನಾವು ಎಲ್ಲಿ ಕಲಿಯೋದಕ್ಕೂ ಅವರಿಬ್ಬರು ಕಲಿಯೋದಕ್ಕೆ ಆಶ್ರಮಕ್ಕೆ ಹೋಗ್ತಾ ಇರ್ತಾರೆ ಒಂದು ಆಶ್ರಮಕ್ಕೆ. ಸೊ ನಮ್ಮ ಗುರುಗಳು ಹೇಳೋದು ಮತ್ತು ನಮ್ಮ ಅಮ್ಮ ಹೇಳೋದು ತುಂಬ ಒಂಥರ ಡಿಫ್ರೆನ್ಸ್ ಇದೆಯಲ್ಲ, ಬಟ್ ಆದರೆ ನಮ್ಮ ಅಮ್ಮಗೂ ಎಷ್ಟು ನಾಲೆಜ್ ಇದೆ, ಅವಳು ಗ್ರೇಟ್ ಋಷಿನೇ ಅವಳು ಅಂತ ಹೇಳಿ ಇಬ್ಬರು ಮಾತಾಡ್ತಾರೆ. ಸೋಮ ಅಲ್ಲಿಂದ ಮಾತು ಕೇಳಿಸ್ಕೊಂಡು ನಗ್ತಾ ಇರ್ತಾಳೆ. ಸೊ ಇವ್ರಿಗೂ ಇನ್ನೂ ಗೊತ್ತಿಲ್ಲ ಸೀತಾಮಾತೆ ಪವರ್ ಎಷ್ಟಿದೆ, ಅವ್ರ ಉದ್ದೇಶ ಏನು, ಅವರು ತುಂಬ ಪವರ್ಫುಲ್ ಸೋಲ್ ಅಂತ ಹೇಳಿ ಮಕ್ಕಳಿಗಿನ್ನೂ ಗೊತ್ತಿಲ್ಲ ಅಂತ ಹೇಳಿ ಸೋಮ ಅಲ್ಲೇ ನಗ್ತಾ ಇರ್ತಾಳೆ. ಸೊ ಅದಾದಮೇಲೆ ಸೀತಾಮಾತೆ ಬಂದು ಕೇಳ್ತಾರೆ ಇವತ್ತಿ ಆ ಸ್ಟೋರಿ ಕೇಳ್ತೀರಾ ಅಂತ ಹೇಳಿ. ಸೊ ಅವಾಗ ಲವಕುಶ್ ಹೇಳ್ತಾರೆ ನಾವು ಇವತ್ತು ಗೌತಮ ಋಷಿ ಬಗ್ಗೆ ನಮ್ಗೆ ಕತೆ ಕೇಳ್ತೀವಿ ಅಂತ ಹೇಳ್ತಾರೆ. ಸೊ ಸೀತಾಮಾತೆಗೆ ಕ್ವಶನ್ ಕೇಳ್ತಾರೆ ಸೊ ನಾನು ಯಾವತ್ತು ಇವ್ರಿಗೆ ಏನು ಗೌತಮ ಋಷಿ ಮತ್ತು ಅಹಲ್ಯ ಮಾತೆ ಬಗ್ಗೆ ಏನು ಹೇಳಿಲ್ಲ, ಸೊ ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳ್ತಾಳೆ. ಸೊ ಅವಾಗ ಆಶ್ರಮದಲ್ಲೆಲ್ಲ ನಾವು ಆಶ್ರಮದಲ್ಲೆಲ್ಲ ಮಾತಾಡ್ತಾ ಇದ್ರು ಅದಕ್ಕೆ ಅಂತ. ಸೊ ಅವಾಗ ಅವ್ರು ಹೇಳ್ತಾ ಇದ್ರು ಗೌತಮ ಋಷಿ ಅವರು ಶಾಪ ಕೊಟ್ಟಿದ್ದಾರೆ ಅವ್ರ ಹೆಂಡತಿಗೆ, ಬಿಕಾಸ್ ಅವರು ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತ ಹೇಳಿ ಶಾಪ ಕೊಟ್ಟಿದ್ದಾರೆ ಅಂತ. ಸೊ ಏನಾಯ್ತು ಮಾತೆ, ಏನು ಇದು ನಂಬಿಕೆ ದ್ರೋಹ ಏನಾಯ್ತು ಅಂತ ಹೇಳಿ ಲವಕುಶ್ ಅವ್ರು ಕೇಳ್ತಾರೆ. ಅವಾಗ ಸೀತಾಮಾತೆ ಹೇಳ್ತಾರೆ ನಾನು ಹೇಳ್ತೀನಿ ಏನಾಗಿದೆ ಅಂತ ಹೇಳಿ. ಸೊ ಅವರು ಹೇಳ್ತಾರೆ ನಾನು ಚಿಕ್ಕೋಳಿ ಮಿಥಿಲಾದಲ್ಲಿದ್ದಾಗ ಸೊ ಗೌತಮ ಋಷಿಗಳ ಮಗ ನಮ್ಮ ಮೆಹಲಲ್ಲಿ ಅವರು ಬರ್ತಾ ಇದ್ರು, ಅವರು ಪೂಜೆಗೆಲ್ಲ ಬರ್ತಾ ಇದ್ರು ಅಂತ ಹೇಳ್ತಾರೆ. ಬಟ್ ಆದರೆ ಅವ್ನು ಮುಖದಲ್ಲಿ ಒಟ್ಲು ನೋವಿರ್ತಿತ್ತು. ಸೊ ನಾನು ಕೇಳ್ತಿದ್ದೆ ಯಾಕೇನಾಯ್ತು ನೀವು ಯಾಕೆ ಇಷ್ಟು ಬೇಜಾರಾಗಿರ್ತೀರಾ ಅಂತ ಹೇಳಿ ಕೇಳ್ತದೆ. ಸೊ ಅವಾಗ ಆ ಗೌತಮ ಋಷಿಯವ್ರ ಮಗ ಹೇಳ್ತಾ ಇದ್ರು ಇಲ್ಲ ನಮ್ಮ ಫ್ಯಾಮ್ಲಿದಲ್ಲಿ ಆಗಬಾರ್ದು ಆಗಿಬಿಟ್ಟಿದೆ, ನಮ್ಮ ಫ್ಯಾಮ್ಲಿಯಲ್ಲಿ ತುಂಬ ನೋವಾಗುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಅಂತ ಹೇಳಿ ಸೊ ಅದೇ ರೀತಿ ಹೇಳಿ ಹೋಗ್ತಾರೆ ಅಂತ. ಸೊ ಅವಾಗ ಸೀತಾಮಾತೆ ಮತ್ತು ಅವರಿಗೆ ಸೀತಾಮಾತೆಗೆ ಗೌತಮ ಋಷಿನ ಮೀಟೂ ಆಗಿರ್ತಾರೆ. ಸೊ ಎಲ್ಲ ಸ್ಪಿರಿಚುವಲ್ ಟಾಕ್ಸ್ ಏನೇ ಬಂದಾಗೂ ಗೌತಮ ಋಷಿಗಳಲ್ಲಿರ್ತಾರೆ. ಸೊ ಅವಾಗೆಲ್ಲ ಅವ್ರ ಮಾತನ್ನೆಲ್ಲ ಕೇಳ್ತಾ ಇದ್ರು. ಸೀತಾಮಾತೆಗೆ ತುಂಬ ಇಷ್ಟ ಆಗಿತ್ತು ಅವ್ರ ಮಾತುಗಳೆಲ್ಲ.
ಸೊ ಅವಾಗ ಮತ್ತೆ ಸೀತಾ ಮಾತೆ ಜನಕ್ ಬಾಬಾ ಅಂತ ಕೇಳ್ತಾರೆ. ಜನಕ್ ಬಾಬಾ ಏನಿದು, ಎದಕ್ಕೆ ಈ ಥರ ಅಂತಾರೆ, ಏನಿದು, ಅವ್ರು ಯಾಕೆ ಇಷ್ಟು ಬೇಜಾರಾಗಿರ್ತಾರೆ, ಏನಿದು ಗೌತಮ ಋಷಿ ಬಗ್ಗೆ ಹೇಳಿ ಅಂತ ಹೇಳಿ. ಅವಾಗ ಜನಕ್ ಬಾಬಾ ಹೇಳ್ತಾರೆ, ನಾನು ತುಂಬ ಸಲ ಕೇಳಿದ್ದೀನಿ ಗೌತಮ ಋಷಿನ ಏನಾಯಿತು ಹೇಳು ಅಂತ, ಬಟ್ ಯಾವತ್ತೂ ಗೌತಮ ಋಷಿಗಳು ನನಗೇನು ಹೇಳಿಲ್ಲ ನಾನು. ಬಟ್ ನಾನು ಏನು ಕೇಳ್ಪಟ್ಟಿದ್ದೀನಿ ಅಂತ ಹೇಳಿದರೆ, ಒಂದಿನ ಇಂದ್ರದೇವ ಅವರು ಅಹಲ್ಯ ಮಾತೆ ಅವ್ರನ್ನ ಮೀಟ್ ಆಗಿ ಬಂದಿದ್ದರು. ಸೊ ಅವಾಗ ಗೌತಮ ಋಷಿಗಳು ಮೆಡಿಟೇಷನ್ ಮಾಡ್ತಾಯಿದ್ರು. ಸೊ ಅವಾಗ ಇಂದ್ರದೇವನ ಮತ್ತು ಅಹಲ್ಯ ಮಾತನ ರೂಮಿಂದ ಹೊರಗಡೆ ಬರಬೇಕಾದ್ರೆ ಋಷಿ ಗೌತಮ ಅವರು ಮೆಡಿಟೇಷನ್ದ ಎದ್ದು ಅವರು ವಾಪಸ್ ಬಂದರು. ಸೊ ಅವಾಗ ಅವರು ಗೌತಮ ಋಷಿ ಏನು ಅಂದ್ಕೊಂಡ್ರು ಅಂತ ಹೇಳಿದರೆ, ಅವ್ರ ಹೆಂಡತಿ ಅವ್ರಿಗೆ ಮೋಸ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ, ಮತ್ತು ಅದೇ ರೀತಿ ಇಂದ್ರದೇವ ಅವರು ಮಿಸ್ಬಿಹೇವ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಅವ್ರ ಹೆಂಡತಿಗೆ ಶಾಪ ಕೊಟ್ಟಿದ್ದಾರೆ. ಸೊ ಆ ಶಾಪದ ಪರಿಣಾಮನೇ ಅವರು ಒಂದು ಕಲ್ಲು ಮೂರ್ತಿ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ ಅಷ್ಟೇ ಗೊತ್ತು ಅಂತ ಹೇಳಿ ಸೀತಾಮಾತೆಗೆ ಹೇಳ್ತಾರೆ ಜನಕ್ ಬಾಬಾ. ಸೊ ಸೀತಾಮಾತೆ ತುಂಬ ಬೇಜಾರಾಗುತ್ತೆ ಇದನ್ನು ಕೇಳಿ, ಇಂದ್ರದೇವ ಯಾಕೆ ಈ ಥರ ಮಾಡಿದ್ರು ಅಂತ ಹೇಳಿ. ಸೊ ಅದಾದಮೇಲೆ ನಾನು ಡೈರೆಕ್ಟಾಗಿ ಇಂದ್ರದೇವನ್ನ ಕೇಳಿದೆ ನಾನು, ಯಾಕೆ ಈ ಥರ ಮಾಡಿದ್ರಿ ಅಂತ ಹೇಳ್ತಾರೆ. ಅವಾಗ ಲವಕುಶ ಹೇಳ್ತಾರೆ, ಮತ್ತೆ ನೀನು ಸ್ವರ್ಗ ಲೋಕಕ್ಕೆ ಹೋಗಿದ್ರ ನೀವು, ಅಲ್ಲಿ ಹೋಗಿ ಇಂದ್ರದೇವನ್ ಮೀಟ್ ಆಗಿ ಬಂದ್ರ ಅಂತ. ಅವಾಗ ಸೀತಾಮಾತೆ ನಗ್ತಾ ಹೇಳ್ತಾರೆ. ಆಮೇಲೆ ಸೋಮನು ಕರೀತಾರೆ, ಸೋಮ ನೀನು ಬಾ ಇಲ್ಲಿ, ನಿನಗೂ ಏನಾದ್ರು ಕ್ವಶನ್ ಕೇಳಬೇಕನ್ಸಿದ್ರೆ ಕೇಳು ಅಂತ ಹೇಳಿ ಸೋಮಗೂ ಹೇಳ್ತಾರೆ. ಅವಾಗ ಸೀತಾಮಾತೆ ಹೇಳ್ತಾರೆ, ಹಾ ನಾನು ಹೋಗಿದ್ದೆ ಸ್ವರ್ಗ ಲೋಕಕ್ಕೆ, ಅದು ಒಂದಿನ ಕನಸಲ್ಲಿ ನಾನು ಸ್ವರ್ಗ ಲೋಕಕ್ಕೆ ಹೋಗಿ ಅಲ್ಲಿ ಇಂದ್ರದೇವನ ಮೀಟ್ ಆಗಿದೆ. ಸೊ ನಾವಾಗ ಇಂದ್ರದೇವನ ಕೇಳಿದೆ, ಯಾಕೆ ಈ ಥರ ಮಾಡಿದ್ರಿ ನೀವು, ಸೊ ಅವ್ರೀಗ ಕಲ್ಲಾಗ್ಬಿಟ್ಟಾರೆ, ಅವ್ರೆಂಥ ಋಷಿ, ಅವರು ತುಂಬ ಪವರ್ಫುಲ್ ಋಷಿ, ಅವರು ಋಷಿ ಹಲ್ಯ ಮಾತೆ ಅಂತ ಹೇಳಿ ಕೇಳ್ತಾರೆ. ಸೊ ಅವಾಗ ಇಂದ್ರದೇವ ಹೇಳ್ತಾನೆ ಏನು ಆಗಿದೆ ಅಂತ ಹೇಳಿ, ಆ್ಯಕ್ಚುಲಾಗಿ ಇಂದ್ರದೇವ ಎಕ್ಸ್ಪ್ಲೇನ್ ಮಾಡ್ತಾರೆ ಸೀತಾಮಾತೆಗೆ. ಏನು ಹೇಳಿರ್ತಾರೆ ಅಂತ ಹೇಳಿದರೆ, ನಾವು ದೇವತೆಗಳೆಲ್ಲ ಟೆಸ್ಟ್ ಮಾಡೋದಕ್ಕೆ ಹೋಗಿದ್ವಿ ನಾವು ಅವತ್ತು. ಯಾರನ್ನ ಟೆಸ್ಟ್ ಮಾಡೋಕೆ ಹೋಗಿದ್ರಿ, ಅಹಲ್ಯ ಮಾತನೇ ಮತ್ತು ಗೌತಮ ಋಷಿನೂ ಟೆಸ್ಟ್ ಮಾಡೋದಕ್ಕೆ ಹೋಗಿದ್ರು. ಬಿಕಾಸ್ ಅವರೆಲ್ಲ ತುಂಬ ಪವರ್ಫುಲ್ಲು. ಸೊ ಅವ್ರ ಕೋಪ ಹೇಗಿದೆ, ಅವ್ರ ಸಾಧನೆ ಹೇಗಿದೆ ಅಂತ ಹೇಳಿ ಇಂಥ ಚಾಲೆಂಜಿಂಗ್ ಸಿಚುವೇಶನ್ ಬಂದಾಗೇ ಗೊತ್ತಾಗುತ್ತೆ ಅವ್ರು ಎಷ್ಟು ತಪಸ್ವಿ ಅಂತ ಹೇಳಿ. ಸೊ ಅದನ್ನು ಟೆಸ್ಟ್ ಮಾಡೋದಕ್ಕೆ ನಾನು ಹೋಗಿದ್ದೆ. ಬಟ್ ಯಾವಾಗ ನಾನು ಟೆಸ್ಟ್ ಮಾಡೋದಕ್ಕೆ ಹೋದಾಗ ನಾನು ಡೆಫಿನೆಟ್ಲಿ ಗೌತಮ ಋಷಿ ವೇಷದಲ್ಲಿ ನಾನು ಹೋಗಿದ್ದೆ. ರೂಮ್ ಎಂಟ್ರ್ ಆದ ತಕ್ಷಣ ಅಹಲ್ಯ ಮಾತೆ ನನ್ನನ್ನು ನೋಡಿ ಹೇಳಿಬಿಟ್ರು, ಇಂದ್ರದೇವ ಯಾಕೆ ನನ್ನ ಗಂಡನ ರೂಪದಲ್ಲಿ ಇವತ್ತು ಬಂದಿದ್ದೀರಾ ಅಂತ ಹೇಳಿಬಿಡ್ತಾರೆ ನೋಡಿದ ತಕ್ಷಣನೇ. ಸೊ ಅವಾಗ ಇಂದ್ರದೇವ ಅವ್ರಿಗೆ ಹೇಳ್ತಾರೆ, ಎಷ್ಟು ನೀವು ಗ್ರೇಟ್ ಋಷಿ, ನಿಮಗೆ ಗೊತ್ತಾಗ್ಬಿಡ್ತಲ್ಲ ನಾನಂತ ಹೇಳಿ ಅಂದ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿ ಅವ್ರ ಜೊತೆ ಹೊರಗಡೆ ಬರ್ತಾ ಇರ್ತಾರೆ. ಬಟ್ ಅದೇ ಕ್ಷಣ ಗೌತಮ ಋಷಿಗಳು ಏನು ತಪ್ಪಾಗಿ ತಿಳ್ಕೊಂಬಿಡ್ತಾರೆ. ಸೊ ಅವರಿಬ್ಬರು ಒಟ್ಟಿಗೆ ಒಟ್ಟಿಗೆ ರೂಮಿಂದ ಹೊರಗಡೆ ಬರೋದನ್ನು ನೋಡಿ ತಪ್ಪಾಗಿ ತಿಳ್ಕೊಂಬಿಡ್ತಾರೆ. ಆವಾಗ ಗೌತಮ ಋಷಿಗಳು ಇಂದ್ರದೇವ್ಗೆ ಶಾಪ ಕೊಡೋಕೆ ಹೋಗ್ತಿರ್ತಾರೆ. ಅವರು ಶಾಪ ಕೊಡೋದನ್ನು ಅಲ್ಲಿ ಕೇಳಿಸ್ಕೊಂಡು ಅವ್ರ ನಡುವೆ ಅಹಲ್ಯ ಮಾತೆ ಬಂದುಬಿಡ್ತಾರೆ. ಬಿಕಾಸ್ ಇಂದ್ರದೇವಕ್ಕೆ ಶಾಪ ಆದರೆ ಲೈಕ್ ಎನ್ವೈರನ್ಮೆಂಟಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಇಂದ್ರದೇವ ಅವರು ಅದನ್ನು ಆಗಬಾರ್ದು, ಎನ್ವೈರನ್ಮೆಂಟಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಆ ಶಾಪನ ಅಹಲ್ಯ ಮಾತನೇ ತೊಗೊಂಡ್ಬಿಡ್ತಾರೆ. ಇದು ರಿಯಲ್ ಆಗಿರೋ ಸ್ಟೋರಿ. ಇಂದ್ರದೇವನ ಪ್ರತಿಯೊಂದು ಸೀರಿಯಲ್ ಆಗಿರ್ಬೋದು, ಟಿ ವಿಯಲ್ಲಿ ಆಗಿರ್ಬೋದು ತುಂಬ ನೆಗೆಟಿವ್ ಆಗಿ ತೋರಿಸ್ತಾರೆ. ಬಟ್ ಅವರು ಟೆಸ್ಟ್ ಮಾಡೋದಕ್ಕೋಸ್ಕರ ಆ ಥರ ಚಾಲೆಂಜಿಂಗ್ ಸಿಚುವೇಶನ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ಓಕೆ, ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ. ಸೊ ಅದಾದಮೇಲೆ ಇಂದ್ರದೇವ ಹೇಳ್ತಾನೆ, ನೀವು ಗೌತಮ ಋಷಿ ನೀವು ಇನ್ನೂ ನಿಮ್ಮ ಕೋಪದ ಮೇಲೆ ತುಂಬ ವರ್ಕ್ ಮಾಡಬೇಕು. ನಿಮ್ಮ ಹೆಂಡತಿ ಅಹಲ್ಯ ಮಾತೆ ನನ್ನ ಗುರುತಿಸ್ಬಿಟ್ರು ನಾನು ಇಂದ್ರದೇವ ಅಂತ ಹೇಳಿ, ಬಟ್ ನೀವು ನಿಮ್ಮ ಕೋಪನ ಇನ್ನೂ ನೀವು ಕಂಟ್ರೋಲ್ ಮಾಡ್ಕೋಬೇಕು, ನೀವು ಇನ್ನೂ ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಆಗಿರೋ ಪರಿಸ್ಥಿತಿನ ನೋಡಿಕೊಂಡು ಗೌತಮ ಋಷಿಗೆ ತುಂಬ ಬೇಜಾರಾಗುತ್ತೆ. ಸೊ ಅದಾದಮೇಲೆ ಆ್ಯಸ್ ಋಷಿ ಕೊಟ್ಟಿರೋ ಶಾಪನ ಯಾರು ವಾಪಸ್ ತೊಗೊಳಕ್ಕಾಗಲ್ಲ, ಬಟ್ ಇದ್ರ ಸಲ್ಯೂಷನ್ ಏನು ಅಂತ ಇಂದ್ರದೇವ ಕೇಳ್ತಾನೆ. ಸೊ ಅವಾಗ ಗೌತಮ ಋಷಿ ಹೇಳ್ತಾನೆ, ಇದಕ್ಕೂ ಒಬ್ಬ ರಘುವಂಶದವ್ರು ಬಂದು ಟಚ್ ಮಾಡಿದ್ರೇ ಇದು ಅವರು ಮತ್ತೆ ನಾರ್ಮಲ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಆದ್ಮೇಲೆ ಇದು ಸಿಚುವೇಶನ್ ಆದಮೇಲೆ ಗೌತಮ ಋಷಿಗೆ ತುಂಬ ಬೇಜಾರಾಗಿರುತ್ತೆ. ಸೊ ಅವ್ರು ಮತ್ತೆ ಸಾಧನೆ ಮಾಡಕ್ಕೆ ಕೂತ್ಕೊಂತಾರೆ. ಸೊ ಅವಾಗ ಸೀತಾಮಾತೆ ಹೇಳ್ತಾರೆ, ಮತ್ತೆ ಆ ಪರಿಸ್ಥಿತಿಲಿ ಅಹಲ್ಯ ಮಾತೆ ಕಲ್ಲಿನ ಮೂರ್ತಿ ಥರ ಆಗಿಬಿಟ್ಟಿರ್ತಾರೆ, ಅವ್ರನ್ನ ಯಾರು ನೋಡ್ಕೊಳಕ್ಕೆ ಇರಲಿಲ್ಲ. ಬಟ್ ಆದರೆ ಮತ್ತೆ ಈ ಋಷಿ ಗೌತಮ ಅವರು ಮತ್ತೆ ಏನು ಮಾಡಿಬಿಡ್ತಾರೆ, ಅವರಿಂದ ದೂರ ಆಗಿ ನೋವು ಅವ್ರಿಗೂ ನೋವಾಗಿರುತ್ತೆ ಈ ಥರ ಎಲ್ಲ ಆಗಿಬಿಡ್ತು ಅಂತ. ಸೊ ಅವ್ರು ತಪಸ್ಸು ಮಾಡಿ ಕೂತ್ಕೊಂಡ್ಬಿಡ್ತಾರೆ. ಬಟ್ ಆದರೂ ಅಂಥ ಅಹಲ್ಯ ಮಾತನ್ನು ಕಾಪಾಡಬೇಕಲ್ಲ. ಸೊ ಅವಾಗ ಸೀತಾಮಾತೆ ಹೇಳ್ತಾರೆ, ದೇವತೆಗಳು ಅವ್ರನ್ನ
ಆ ಪರಿಸ್ಥಿತಿ ಕಲ್ಲಾಗಿದ್ರು ತುಂಬಾ ಪ್ರೊಟೆಕ್ಟ್ ಮಾಡ್ತಾರೆ, ಬಿಕಾಸ್ ಅವ್ರಿಗೆ ಏನು ಆಗಬಾರದು ಅಂತ ಹೇಳಿ. ಅದಾದ್ಮೇಲೆ ಲವ್ ಕುಶ್ ಹೇಳ್ತಾರೆ, ಅದಾದ್ಮೇಲೆ ಸೀತಾ ಮತ್ತೆ ಏನ ಮೊರಲ್ ಆಫ್ ದ ಸ್ಟೋರಿ ಏನು, ಏನು ಕಲ್ತ್ರಿ ಹೇಳಿ ಅಂತ ಹೇಳಿ. ಸೊ ಅವಾಗ ಅವ್ರು ಹೇಳ್ತಾರೆ ಕೋಪ, ಕೋಪದಿಂದ ಏನೇನು ಪರಿಸ್ಥಿತಿ ಆ ಥರ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಅದಾದ್ಮೇಲೆ ಸೀತಾ ಮತ್ತೆ ಮತ್ತೆ ಕೇಳ್ತಾರಲ್ಲ ಖುಷಿಗೆ ಕೇಳ್ತಾರೆ ಏನ ಏನು ಕಲ್ ನೀ ಏನು ಕಲ್ತೆ ಹೇಳು ಅಂತ. ಸೊ ಅವಾಗ ಖುಷಿ ಹೇಳ್ತಾನೆ ನಂಬಿಕೆ ಅನ್ನೋದು, ಸೊ ನಂಬಿಕೆ ಅನ್ನೋದು ಇರಬೇಕು ಯಾವುದೇ ರಿಲೇಷನ್ಶಿಪ್ಪಲ್ಲಿ ಏನಾಗಿರ್ಬೋದು ಅಮ್ಮ ಅಂತ ಹೇಳ್ತಾನೆ. ಸೊ ಅವಾಗ ಸೀತಾ ಮತ್ತೆ ಹೇಳ್ತಾರೆ ಹೌದು ನಂಬಿಕೆ ಇರಬೇಕು, ನಂಬಿಕೆ ಇಲ್ದಾನೆ ಪ್ರೀತಿ ಇಲ್ಲ, ಪ್ರೀತಿ ಇಲ್ದಾನೆ ನಂಬಿಕೆ ಇಲ್ಲ ಅಂತ ಹೇಳಿ ಸೀತಾ ಮತ್ತೆ ಹೇಳ್ತಾರೆ. ಆಯಿತು ಇನ್ಮೇಲೆ ಇನ್ ಮಲ್ಗನ ಅಂತ ಹೇಳಿ ಹೇಳ್ತಾರೆ ಸೀತಾ ಮತ್ತೆ. ಅವಾಗ ಲವ್ ಕುಶ್ ಹೇಳ್ತಾರೆ ಮತ್ತೆ ನೀವು ಇನ್ನೂ ಸ್ಟೋರಿ ಕಂಪ್ಲೀಟ್ ಮಾಡಿಲ್ಲ, ನೀವು ಪಿತಾಜಿ ಬಗ್ಗೆ ಹೇಳೇ ಇಲ್ಲಲ್ಲ ಅಂತ ಹೇಳಿ ಹೇಳ್ತಾರೆ. ಅವಾಗ ಸೀತಾ ಮತ್ತೆ ಹೇಳ್ತಾರೆ ಹಾಂ ಹೌದು, ಅಹಲ್ಯ ಮಾತೆನ ಮೂರ್ತಿನ ಯಾವಾಗ ಟಚ್ ಮಾಡ್ತಾರೆ ಶ್ರೀರಾಮ, ಅವ್ರ ಅಹಲ್ಯ ಮಾತಿನ ಕಾಲನ್ನ ಟಚ್ ಮಾಡ್ತಾರಂತೆ ಶ್ರೀರಾಮ, ಅವಾಗ ಅಹಲ್ಯ ಮಾತೆ ಮತ್ತೆ ನಾರ್ಮಲ್ ಪರಿಸ್ಥಿತಿಯಾಗಿ ನಾರ್ಮಲ್ ಮನುಷ್ಯರ ಥರ ಆಗ್ತಾರೆ, ಆ ಕಲ್ಲಿನ ಮೂರ್ತಿಯಿಂದ ಅವ್ರು ಮತ್ತೆ ಮೊದಲಿನ ಥರ ಆಗ್ತಾರೆ ಅಂತ ಹೇಳಿ ಹೇಳ್ತಾರೆ. ಅದಾದಮೇಲೆ ಸ್ವಲ್ಪ ದಿನ ಸ್ವಲ್ಪ ವೀಕ್ಸ್ ಎಲ್ಲ ಆದಮೇಲೆ ಮತ್ತೊಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಏನಂದರೆ ಸೀತಾ ಮಾತೆ ತುಂಬ ಡಿಸ್ಟರ್ಬ್ ಆಗಿರ್ತಾರೆ. ಸೊ ಸುಮ್ಮ ಗೊತ್ತಾಗಲ್ಲ ಎದಕ್ಕೆ ಈ ಸೀತಾ ಮಾತೆ ಇಷ್ಟು ಡಿಸ್ಟರ್ಬ್ ಆಗಿ ತುಂಬ ಡಿಫ್ರೆಂಟ್ ಆಗಿದ್ದಾರಲ್ಲ ಅಂತ ಹೇಳಿ ಸೋಮ ಗೊತ್ತಾಗಲ್ಲ. ಬಟ್ ಸೋಮ ಮುಖ ಅವರು ಸೀತಾ ಮಾತೆ ಮುಖ ನೋಡ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಅವಾಗ ಸೀತಾ ಮಾತೆ ಹೇಳ್ತಾರೆ ಟೈಮ್ ಬಂದಾಗ ಅದಕ್ಕದೇ ಗೊತ್ತಾಗುತ್ತೆ ಏನಾಗಿದೆ ಅಂತ ಹೇಳಿ ಅಂತ ಸೀತಾ ಮಾತೆ ಅಷ್ಟೇ ಹೇಳ್ತಾರೆ. ಬಿಕಾಸ್ ಸೋಮನ್ ಮನಸ್ಸನ್ನ ಅರ್ಥ ಮಾಡಿಕೊಂಡು ಸೀತಾ ಮಾತೆ ಹೇಳ್ತಾರೆ. ಅದಾದಮೇಲೆ ಸೀತಾ ಮಾತೆ ಬಾಗ್ಲ ಹತ್ರ ಹೋಗೋದು ಆ್ಯಸ್ ಇಫ್ ಯಾರಿಗೂ ಬರ್ತಾರೆ ವೇಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಹೊರಗಡೆ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಸೋಮ ಅನ್ಕೊಂತಾಳೆ ಮುಸ್ಲಿ ಶ್ರೀರಾಮ ಅವ್ರು ಬರ್ತಾ ಇದ್ದಾರೇನೋ, ಸೊ ಅವ್ರನ್ನ ವೇಟ್ ಮಾಡ್ತಾ ಇದ್ದಾರೆ ಅಥವಾ ಯಾರೋ ಬರ್ತಾ ಇದ್ದಾರೆ ಗೆಸ್ಟು ಅಂತ ಅಂದ್ಕೊಂಡು ಸುಮ್ಮನೆ ಇರ್ತಾರೆ. ಒಂದು ದಿನ ಆಯಿತು, ಎರಡು ದಿನ ಆಯಿತು, ಮತ್ತು ಇದೇ ಆಯಿತು. ಅದಾದಮೇಲೆ ಒಂದಿನ ಒಂದು ಹುಲಿ ಬಂದು ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ತಾಯಿ ಅವ್ರ ಮಕ್ಕಳು ಚಿಕ್ಕ ಚಿಕ್ಕ ಹುಲಿ ಮರಿನೂ ಇರುತ್ತೆ ಅದ್ರ ಜೊತೆಗೆ. ಸೊ ಅಳಕ್ ಜೋರಾಗಿ ಅಳ್ತಾ ಇರುತ್ತೆ. ಸೊ ಸೀತಾ ಮಾತೆ ಅದನ್ನ ಡೋರ್ ಅವರು ಮೇನ್ ಡೋರ್ನ ಲಾಕ್ ಮಾಡಿಕೊಂಡು ಒಳಗಡೆ ಇರ್ತಾರೆ. ಸೊ ಆ ಹುಲಿ ಅಳೋದನ್ನು ಕೇಳಿ ಲವ್ ಕುಶ್ ತುಂಬ ಭಯ ಪಡ್ತಾ ಇರ್ತಾರೆ. ಸೊ ಅದು ಕಂಪ್ಲೀಟ್ ಒನ್ ನೈಟ್ ಅಳುತ್ತೆ, ರಾತ್ರಿನೂ ಹಾಗೆ ಇರುತ್ತೆ. ಸೀತಾ ಮಾತೆ ಏನು ಹೊರಗಡೆ ಹೋಗಂಗಿಲ್ಲ, ಸುಮ್ಮನೆ ನೋಡ್ತಿರ್ತಾರೆ. ಸೊ ಅವಾಗ ಸೋಮಾಗಿನ್ನೂ ಡೌಟ್ ಬರುತ್ತೆ ಏನಾಗ್ತಾ ಇದೆ ಅಂತ ಹೇಳಿ. ಸೊ ಅವಾಗ ಸೀತಾ ಮಾತೆ ಹೇಳ್ತಾರೆ ಅದು ನೋವಲ್ಲಿದೆ ಅಂತ ಹೇಳಿ. ಸೊ ಅವಾಗ ಸೋಮ ಅಂತಾಳೆ ಅವ್ರ ಬಾಡಿಗೇನಾರು ಆಗಿರ್ಬೋದು, ಯಾರೇನೋ ಮಾಡಿರ್ಬೋದು ಅಂತ. ಸೊ ಅವಾಗ ಸೀತಾ ಮಾತೆ ಹೇಳ್ತಾರೆ ಅದ್ರ ಬಾಡಿಗೇನೋ ಆಗಿಲ್ಲ, ಅದ್ರ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ಹೇಳಿ. ಅದ್ರ ಪಾಪು ಒಂದು ಸತ್ತು ಹೋಗ್ಬಿಟ್ಟಿದೆ, ಸೊ ಅದಕ್ಕೆ ಅದ್ರ ತಾಯಿ ಅಲ್ಲ, ಸೊ ಅಳ್ತಾ ಇದೆ ಅದು ಅಂತ ಹೇಳಿ ಸೀತಾ ಮಾತೆ ಹೇಳ್ತಾರೆ. ಸೊ ಎರಡು ದಿನ ಆದಮೇಲೆ ಸೀತಾ ಮಾತೆ ಹೊರಗಡೆ ಹೋಗ್ತಾಳೆ. ಹೊರಗಡೆ ಹೋಗಿ ಆ ಹುಲಿ ಮುಂದ್ಗಡೆ ಕೂತ್ಕೊತಾಳೆ. ಕೂತ್ಕೊಂಡಾದ ತಕ್ಷಣ ಆ ಹುಲಿ ತಾಯಿ ಸೀತಾ ಮಾತೆ ತೊಡೆ ಮೇಲೆ ತಲೆ ಇಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅವಾಗ ಸೀತಾ ಮಾತೆ ಹೇಳ್ತಾರೆ ಚಿಕ್ಕ ಚಿಕ್ಕ ಹುಲಿ ಮರಿನೂ ಇರುತ್ತೆ ಅಲ್ಲಿ. ಸೊ ಅವಾಗ ಸೀತಾ ಮಾತೆ ಹೇಳ್ತಾರೆ ನೀನು ಆ ಥರ ಮಾಡಬಾರ್ದಾಗಿತ್ತು, ಯಾರನ್ನು ಆ ಥರ ತಿನ್ನಬಾರ್ದಾಗಿತ್ತು ನೀನು. ಸೊ ಈಗ ನಿನ್ನ ಹುಡುಕ್ತಾ ಇದ್ದಾರೆ, ಸೊ ನೀನು ಡೀಪ್ ಫಾರೆಸ್ಟ್ ಒಳಗಡೆ ಹೋಗ್ಬಿಡು ನೀನು, ಸೊ ದಟ್ ನಿನಗೂ ಯಾರು ತೊಂದರೆ ಮಾಡಲ್ಲ, ನಿನ್ನ ಮಕ್ಕಳಿಗೂ ಯಾರು ತೊಂದರೆ ಮಾಡಲ್ಲ, ಹೋಗ್ಬಿಡು ನೀ ಡೀಪ್ ಫಾರೆಸ್ಟ್ ಹತ್ರ ಅಂತ ಹೇಳಿ ಸೀತಾ ಮಾತೆ ಅದನ್ನ ಹೇಳಿ ಅವರು ಹುಲಿ ಮರಿಗಳಿಗೂ ಆಶೀರ್ವಾದ ಮಾಡಿ ಹುಲಿ ಕಾಡು ಒಳಗಡೆ ಕಳಿಸ್ಬಿಡ್ತಾರೆ. ಅದಾದಮೇಲೆ ಸೀತಾ ಮಾತೆ ವಾಪಸ್ ಒಳಗಡೆ ಬಂದ ತಕ್ಷಣ ಸೋಮ ಹೇಳ್ತಾರೆ ನಾನೀಗ ಹಳ್ಳಿ ವಿಲೇಜಿಗೆ ಹೋಗಬೇಕು. ಯಾವ ವಿಲೇಜಿಗೆ ಅಂತ ಹೇಳಿದರೆ ಒಂದು ಏನಾಗಿದೆ ಅಂತ ಸೀತಾ ಮಾತೆ ಈಗ ಹೇಳ್ತಾರೆ, ಸೋಮ ಹೇಳ್ತಾರೆ ಏನಾಗಿದೆ ಅಂತ ಹೇಳಿದರೆ ಒಬ್ಬ ಬೇಟೆ ಆಡೋರು ಈ ಹುಲಿ ಮರಿನ ಸಾಯಿಸಿಬಿಟ್ಟಿದೆ. ಸೊ ಅದನ್ನು ರಿವೆಂಜ್ ಇಟ್ಕೊಂಡು ಈ ಹುಲಿ ಹೋಗಿ ಒಂದು ವಿಲೇಜಿಗೆ ಹೋಗಿ ಅಲ್ಲಿರೋ ಒಂದು ಮಗುನ ತಿನ್ಬಿಟ್ಟಿದೆ, ಇದು ಸಾಯಿಸ್ಬಿಟ್ಟಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನೀಗ ಆ ಹಳ್ಳಿ ಹೋಗಿ ಅವ್ರು ಯಾರ ಮನೇಲಿ ಆಗಿದೆ ಹೋಗಿ ನಾನು ಅಲ್ಲಿ ವಿಸಿಟ್ ಮಾಡಬೇಕು, ನನ್ನ ಜೊತೆಗೆ ಹನುಮಾನ್ ಬಂದರೆ ಒಳ್ಳೆಯದು ಅಂತ ಹೇಳಿ ಅಂದ್ಕೊತಾಳೆ. ಸೊ ಅದಾದ ತಕ್ಷಣ ಸ್ವಲ್ಪ ಹೊತ್ತಾದಮೇಲೆ ಹನುಮಾನ್ ಅವರು ಬರ್ತಾರೆ, ಹನುಮಾನ್ ಅವರು ರಥ ಹತ್ಕೊಂಡು ಬರ್ತಾರೆ. ಸೊ ಅವಾಗ ಸೀತಾ ಮಾತೆ ಹೇಳ್ತಾರೆ ಓ ನೀ ಬಂದ್ಬಿಟ್ಟೆ ಹನುಮಾನ್ ಅಂತ. ಅವಾಗ ಹನುಮಾನ್ ಹೇಳ್ತಾರೆ ಮತ್ತೆ ನೀವು ನನ್ನ ಕೂಗಿದ್ರಿ, ನಂಗೆ ಗೊತ್ತಾಯಿತು ನಾನು ಕರೆದ್ರಿ ಅಂತ ಹೇಳಿ ನಾ ಬಂದೆ ಅಂತ ಹೇಳ್ತಾರೆ. ಸೊ ಅವಾಗ ಸೀತಾ ಮಾತೆ ಹೇಳ್ತಾರೆ ನಾನು ರಾಣಿ ಥರ ರೆಡಿಯಾಗಿ ಹೋಗಬೇಕು, ಬಿಕಾಸ್ ನಾನೀಗ ಅವ್ರನ್ನ ಮೀಟ್ ಆಗಿ ಹೋಗ್ಬೇಕಲ್ಲ, ಅವ್ರನ್ನ ಮಾತಾಡಕ್ಕೆ ಹೋಗಬೇಕು, ಅದಕ್ಕೋಸ್ಕರ ನಾನು ರಾಣಿ ಥರ ರೆಡಿ ಆಗಬೇಕು ಅಂತ ಹೇಳಿ ಅವರೆಲ್ಲ ಲೈಕ್ ಮಹಾರಾಣಿ ಒಡವೆ ಎಲ್ಲ ಹಾಕ್ಕೊಂಡು ಎಲ್ಲ ಆಗಿ ರೆಡಿಯಾಗಿ ಹನುಮಾನ್ ಜೊತೆ ಹೋಗ್ತಾರೆ. ಹನುಮಾನ್ ಕೇಳ್ತಾರೆ ಯಾವ ಹಳ್ಳಿಗೆ ಹೋಗ್ಬೇಕು ಅಂತ. ಸೀತಾ ಮಾತೆ ಹೇಳ್ತಾರೆ ನೋಡೋಣ ಹೋಗೋಣ ಸ್ಟಾರ್ಟ್ ಮಾಡೋಣ, ನನಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಸೀತಾ ಮಾತೆ. ಸೊ ಒಂದೆರಡು ಹಳ್ಳಿ ಆದಮೇಲೆ ನೆಕ್ಸ್ಟ್ ಬಂದಾಗ ಸೀತಾ ಮಾತೆ ಹೇಳ್ತಾರೆ ಮೇ ಬಿ ಇದೇ ಇರಬೇಕು ಅಂತ ಹೇಳಿ ಅಂದ್ಕೊಂಡು
ರಥದಿಂದ ಇಳ್ಕೊಂಡು ಒಂದೆರಡು ಮನೆಯನ್ನು ನೋಡ್ತಾ ಹೋಗ್ತಾರೆ. ಸೊ ಅವಾಗ ಅಲ್ಲಿ ಒಂದು ತಾಯಿ ತಾಯಿ ಅಳ್ತಾ ಇರ್ತಾರೆ. ಸೊ ಅಲ್ಲಿ ಎನ್ವೈರನ್ಮೆಂಟು ತುಂಬ ಹಳ್ಳಿಯಲ್ಲೂ ತುಂಬ ನೋವಿರುತ್ತೆ. ಸೊ ಸೀತಾಮಾತೆ ಆ ಮನೆಗೆ ಹೋಗ್ತಾರೆ. ಸೊ ಅವಾಗ ಅಲ್ಲಿರೋ ಒಬ್ಬ ಮನುಷ್ಯರೆಲ್ಲ ಹೇಳ್ತಾರೆ, ಸೊ ಮಹಾರಾಣಿ ನೀವು ನಿಮ್ಮನ್ನ ಕರೆಕ್ಟಾಗಿ ವೆಲ್ಕಮ್ ಮಾಡ್ಕೊಳಕ್ ಆಗಲಿಲ್ಲ ಅಂಥೇಳಿ. ಸೊ ಅವಾಗ ಸೀತಾಮಾತೆ ಹೇಳ್ತಾರೆ, ಇಲ್ಲ ನಾವು ಅವ್ರನ್ನ ಮೀಟ್ ಆಗಬೇಕು ಅಂತ. ಸೊ ಅವಾಗ ಅವ್ರು ಅಳ್ತಾ ಇರೋ ತಾಯಿನೂ ಬಂದು ಹೇಳ್ತಾರೆ, ನನ್ನ ಸೀತಾಮಾತೆ ಗೊತ್ತಿತ್ತು ಏನಾಗಿತ್ತು ಅಂತ ಹೇಳಿ, ಹುಲಿ ಬಂದು ಸಾಯಿಸ್ಬಿಟ್ಟಿದೆ ಮಗುನ ಅಂತ. ಸೊ ಅವಾಗ ಸೀತಾಮಾತೆ ಹೇಳ್ತಾರೆ, ನಾನು ತಾಯಿ, ಸೊ ನಂಗೆ ಗೊತ್ತು ನಿನ್ನ ನೋವನ್ನ ನಾನು ಅಳ್ಸೋಕ್ಕಾಗಂಗಿಲ್ಲ, ಬಟ್ ಸಮಾಧಾನ ಮಾಡ್ಕೊ, ನಾನಾಗೆ ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ, ಸೊ ಆ ಊಟ ಮಾಡಿಕೊಂಡು ರೆಸ್ಟ್ ತಗೋ ನೀನು ಅಂತ ಹೇಳಿ ಸೀತಾಮಾತೆ ಅವ್ರಿಗೆಲ್ಲ ಊಟ ಮಾಡಿಸ್ತಾರೆ. ಅದಾದಮೇಲೆ ಅವರು ಮಲ್ಕೊಂಡ್ಬಿಡ್ತಾರೆ. ಸೊ ಅವಾಗ ಸೀತಾಮಾತೆ ಎಲ್ಲ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊತಾ ಇರ್ತಾರೆ. ಸೊ ಊರ ಜನ ಎಲ್ಲ ಹೇಳ್ತಾರೆ, ನಿಮಗೆಲ್ಲ ಅಷ್ಟು ಉಳ್ಕೊಳಕ್ಕೆಲ್ಲ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ. ಅವಾಗ ಸೀತಾಮಾತೆ ಹೇಳ್ತಾರೆ, ಇಲ್ಲ ನಾವು ಹೊರಡಬೇಕು ಅಂತ. ಬಟ್ ಅದಾದಮೇಲೆ ಅವ್ರ ಊರಿನ ಜನ ಎಲ್ಲ ಅಂದ್ಕೊಂಡು ಎಲ್ಲ ವ್ಯವಸ್ಥೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸೀತಾಮಾತೆ ಅಂತಾರೆ, ಇರಲಿ ಬಿಡು ನಾನು ಇರ್ತೀನಿ, ಸೊ ದ್ಯಾಟ್ ಅವರು ಮಲ್ಕೊಂಡು ಎದ್ಮೇಲೆ ಅವ್ರನ್ನ ಮತ್ತೊಂದ್ಸಲ ನಾನು ಮೀಟ್ ಆಗಬೇಕು ಅಂತ ಹೇಳಿ ಅಂದ್ಕೊತಾರೆ. ಸೊ ಅದಾದಮೇಲೆ ಮತ್ತೆ ಒಂದು ಸಿಚುವೇಶನ್ ಏನು ಅಂತ ಹೇಳಿದ್ರೆ, ಸೀತಾಮಾತೆ ಹೋಗ್ತಿರ್ತಾರೆ. ಸೊ ಅವಾಗ ಸಡನ್ನಾಗಿ ಊರಿನ ಜನ ಹೇಳ್ತಾರೆ, ನಾವು ಆ ಹುಲಿನ ಬಿಡಂಗಿಲ್ಲ, ನಾವು ಸಾಯಿಸ್ತೇವೆ ಅಂತ ಹೇಳ್ತಾರೆ. ಸೊ ಅವಾಗ ಸೀತಾಮಾತೆ ಹೇಳ್ತಾರೆ, ಇದನ್ನೆಲ್ಲ ನೀವು ಮಾಡೋದನ್ನ ನಿಲ್ಲಿಸ್ಬೇಕು. ಸೊ ಮತ್ತೆ ಇದು ಮಾಡ್ಕೊತ ಹೋದ್ರೆ ಎಷ್ಟು ಇದನ್ನೇ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಡಿಸ್ಟರ್ಬೆನ್ಸು, ವಾಯ್ಲೆನ್ಸ್ನೇ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನೀವು ಫಸ್ಟ್ ಯಾರೋ ಅದನ್ನ ಹುಲಿ ಮರಿನ ಹೊಡೆದಿದ್ದಾರೆ ಅಂತ ಹೇಳಿ ಆ ಹುಲಿ ಬಂದು ಈಗ ರಿವೆಂಜ್ ತೊಗೊಂಡಿದೆ. ಮತ್ತು ಇದೇ ರೀತಿ ಮಾಡ್ತಾ ಹೋದರೆ ತುಂಬ ವಾಯ್ಲೆನ್ಸ್ ಆಗುತ್ತೆ, ತುಂಬ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಆದರೆ ಅವ್ರು ಹೇಳ್ತಾರೆ, ನಾವು ಈಗ ಬಿಟ್ವಿ ಅಂದರೆ ಮತ್ತೆ ಹುಲಿ ಮತ್ತೊಂದು ಮಗುನ ತಿಂದುತ್ತೆ, ನಮ್ಮೆಲ್ಲನೂ ತಿಂತಾ ಹೋಗುತ್ತೆ ಅಂತ. ಅವಾಗ ಸೀತಾಮಾತೆ ಹೇಳ್ತಾರೆ, ನಾ ಹುಲಿನ ಮೀಟ್ ಆಗಿದ್ದೇನೆ ಆಲ್ರೆಡಿ, ಅದಕ್ಕೆ ನಾನು ಹೇಳಿದ್ದೀನಿ ಕಾಡು ಒಳಗಡೆ ಡೀಪ್ ಫಾರೆಸ್ಟ್ ಒಳಗಡೆ ಹೋಗಕ್ಕೆ ಹೇಳಿದ್ದೀನಿ, ಸೊ ನಿಮ್ಗೆ ಯಾರಿಗೂ ಅದು ಮತ್ತೆ ತೊಂದರೆ ಮಾಡೋಂಗಿಲ್ಲ, ಸೊ ನೀವು ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅಷ್ಟರಲ್ಲೇ ಮಗು ಸತ್ತೋಗಿರ್ತಲ್ಲ, ಆ ತಾಯಿ ಎದ್ದು ಬರ್ತಾರೆ, ಮಲಗಿರ್ತಾರಲ್ಲ, ಸೊ ಎದ್ದು ಬರ್ತಾರೆ. ಎದ್ದು ಬಂದು ಹೇಳ್ತಾರೆ, ಯಾರು ಆ ಹುಲಿನ ಹುಡ್ಕಕ್ಕೆ ಹೋಗಬೇಡಿ, ಸಾಯ್ಸಕ್ಕೆ ಹೋಗಬೇಡಿ ಅಂತ. ಅವಾಗ ಸೀತಾಮಾತೆ ಅವ್ರನ್ನ ನೋಡಿ ಹೇಳ್ತಾರೆ, ನಿಮ್ಮ ಮಗನ ಮೀಟ್ ಆದ್ರಲ್ಲ ನೀವು ಕನಸಲ್ಲಿ, ಏನಂತ ಹೇಳಿದ ಅಂತ ಇವ್ರಿಗೆಲ್ಲ ಹೇಳಿ ಅಂತ ಹೇಳಿ ಸೀತಾಮಾತೆ ಹೇಳ್ತಾರೆ. ಸೊ ಅವಾಗ ಆ ಮಗನ ತಾಯಿ ಹೇಳ್ತಾರೆ, ನಾನು ನನ್ನ ಮಗನ ಮೀಟ್ ಆದೆ, ಸೊ ಅವ್ನು ಹೇಳ್ದ ಯಾರು ಒಳಗೆ ಹೋಗಬೇಡಿ, ಬಿಕಾಸ್ ಏನಾಗಿದೆ ಅಂತ ಹೇಳಿದರೆ ಆ ಹುಲಿನೂ ಅವ್ರ ಮಗುನ ಕಳ್ಕೊಂಡಿದೆ, ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಆಗಿದೆ. ಸೊ ಯಾರು ಏನು ಯಾರಿಗೂ ನೋವು ಮಾಡೋಕ್ಕೆ ಹೋಗಬೇಡಿ, ಏನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಸೀತಾಮಾತೆ ಮತ್ತೆ ವಾಪಸ್ಸು ಆಶ್ರಮಕ್ಕೆ ಮತ್ತೆ ವಾಪಸ್ ಬರ್ತಾರೆ. ಅದಾದಮೇಲೆ ಸೀತಾಮಾತೆ ಕಾಡಿನ ಒಳಗಡೆ ಮೆಡಿಟೇಷನ್ ಮಾಡಕ್ಕೆ ಹೋಗ್ತಾರೆ, ತುಂಬ ಹೊತ್ತಾದ್ರೂ ಬರಂಗೇ ಇಲ್ಲ. ಸೊ ಅವಾಗ ಹನುಮಾನು ಅಲ್ಲೇ ಇರ್ತಾನೆ. ಸೊ ಹನುಮಾನು ಫಸ್ಟ್ ಸೋಮ ಗೊತ್ತಿರಲ್ಲ ಮೆಡಿಟೇಷನ್ಗೆ ಹೋಗಿದ್ದಾರೆ ಅಂತ. ಸೊ ಕೇಳ್ತಾನೆ, ಹನುಮಾನ್ ನೋಡಿದ್ಯಾ ನೀನು ಸೀತಾಮಾತೆ ಕಾಣ್ತಾ ಇಲ್ಲ ಒಳಗಡೆ? ಸೊ ಇಲ್ಲ, ಮಧ್ಯರಾತ್ರಿ ನಾ ಹೊರಗಡೆ ಮಲ್ಕೊಂಡಿದ್ದೆ, ಮಧ್ಯರಾತ್ರಿ ಸೀತಾಮಾತೆ ಮೆಡಿಟೇಷನ್ ಮಾಡೋದಕ್ಕಂತ ಕಾಡೊಳಗಡೆ ಹೋಗಿದ್ದಾರೆ ಅಂತ ಹೇಳಿದೆ. ಸೊ ಅದಾದರೆ ತುಂಬ ದಿನ ಆದ್ರೂ ಸೀತಾಮಾತೆ ಮೆಡಿಟೇಷನ್ದ ಹೊರಗಡೆ ಬರಂಗೇ ಇಲ್ಲ. ಸೊ ಸೋಮಾಗೆ ಯೋಚನೆ ಮಾಡ್ಕೋತೆ, ನಾವು ಅಟ್ಲೀಸ್ಟ್ ಶ್ರೀರಾಮನರೇ ಕರ್ಕೊಂಬರ್ಬೇಕು ನಾವು, ಬಿಕಾಸ್ ತುಂಬ ದಿನ ಆಯಿತು ಸೀತಾಮಾತೆ ಇದೇ ರೀತಿ ಧ್ಯಾನದಲ್ಲೇ ಕೂತಿದ್ದಾರೆ ಅಂತ. ಸೊ ಅವಾಗ ಹನುಮಾನ್ ಹೇಳ್ತಾನೆ, ಶ್ರೀರಾಮ್ ಅವರು ಮೆಡಿಟೇಷನಲ್ಲಿ ಕೂತ್ಕೊಂಡಿದ್ದಾರೆ ಅವ್ರ ಜೊತೆಗೆ ಅಂತ. ಸೊ ಅವಾಗ ಸೋಮಾಗೆ ಶಾಕ್ ಆಯಿತು, ಯಾವಾಗ ಬಂದರು ಶ್ರೀರಾಮ್ದವರು ಅವ್ರ ಜೊತೆ ಮೆಡಿಟೇಷನ್ ಯಾವಾಗ ಕೂತ್ಕೊಂಡಿದ್ದಾರೆ ಅಂತ. ಸೊ ಅವಾಗ ಹನುಮಾನ್ ಹೇಳ್ತಾನೆ, ಶ್ರೀರಾಮ್ ಅವ್ರ ರೂಮಲ್ಲಿ ಲಾಕ್ ಮಾಡಿಕೊಂಡು ಅವರು ಡೀಪಾಗಿ ಮೆಡಿಟೇಷನ್ ಕೂತ್ಕೊಂಡಿದ್ದಾರೆ. ಅವ್ರ ಇಬ್ಬರು ಆಸ್ಟ್ರ ಬಾಡಿನ ನಾನು ಒಟ್ಟಿಗೆ ಅಲ್ಲಿ ಹೋಗೋದನ್ನ ನೋಡಿದೆ ನಾನು, ಅದಕ್ಕೋಸ್ಕರ ಅಂತ ಹೇಳಿ ನನಗೆ ಅವರಿಬ್ಬರು ಒಟ್ಟಿಗೆ ಇದ್ದಾರೆ, ಅವರು ಟ್ರಾವೆಲ್ ಮಾಡೋಕ್ಕೆ ಹೋಗಿದ್ದಾರೆ, ಆಸ್ಟ್ರ ಟ್ರಾವೆಲ್ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಹೇಳಿ, ಭೂಮಿನ ಸುತ್ತೋದಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಹನುಮಾನ್ ಹೇಳ್ತಾರೆ. ಸೊ ಅದಾದಮೇಲೆ ಸೋಮ ಹೇಗೆ ಅಂದರೆ, ದಿನಾನು ಏನಾದರೂ ಅವ್ರಿಗೆ ಹಣ್ಣು ನೀರು ಎಲ್ಲ ಹೋಗಿ ತೊಗೊಂಡು ಸೀತಾಮಾತೆ ಎಲ್ಲಿ ಮೆಡಿಟೇಷನ್ ಕೂತಲ್ಲ ಅಲ್ಲಿ ಹೋಗಿ ಇಡ್ತಿದ್ರು. ಅದಾದಮೇಲೆ ಒಂದಿನ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಅವಾಗ ಹನುಮಾನ್ ಹೇಳ್ತಾನೆ, ಸೀತಾಮಾತೆಗೆ ಏನು ಆಗಬಾರ್ದು, ಸೊ ವರುಣದೇವ ಈ ಥರ ಮಾಡೋಕ್ಕೆ ಹೋಗ್ಬೇಡ, ಮಳೆ ಬರಬೇಡ ಅಂತ ಹೇಳಿ ಹನುಮಾನ್ ಹೇಳ್ತಾನೆ. ಸೊ ಅವಾಗ ಸೋಮ ಹೇಳ್ತಾನೆ, ಇದು ಸೀತಾಮಾತೆಗೆ ಇಷ್ಟ ಆಗಲ್ಲಲ್ಲ, ಯಾಕಂದ್ರೆ ತುಂಬ ಗಿಡಗಳಾಗಿರ್ಬೋದು, ತುಂಬ ಪ್ರಾಣಿಗಳಾಗಿರ್ಬೋದು ಮಳೆಗೋಸ್ಕರ ವೇಟ್ ಮಾಡ್ತಾ ಇದೆ, ಭೂಮಿ ತಾಯಿ ಮಳೆಗೋಸ್ಕರ ವೇಟ್ ಮಾಡ್ತಾ ಇದೆ. ನಾವು ಈ ಥರ ತಡೆ ಮಾಡಿದ್ವಿ, ಇಂಟರ್ಫಿಯರ್ ಆದರೆ ಸೀತಾಮಾತೆಗೆ ಇದು ಇಷ್ಟ ಆಗಂಗಿಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಹನುಮಾನ್ ಹೇಳ್ತಾರೆ, ಹೌದು ಕರೆಕ್ಟು, ನಾವು ಈ ಥರ ಮಾಡಬಾರ್ದು, ಸೊ ಪ್ರತಿಯೊಂದು ಕ್ರಿಯೇಚರ್ಸ್ಗೂ ನೀರು ಬೇಕು, ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಈ ಥರ ಮಾಡಬಾರ್ದು ಅಂತ ಹೇಳಿ ಅನ್ಕೊತಾರೆ. ಸೊ ಅದಾದಮೇಲೆ ಯಾವ ಥರ ಅಲ್ಲಿ, ಬಟ್ ಆದರೆ ಹನುಮಾನ್ ಹೇಳ್ತಾನೆ, ಸೀತಾಮಾತೆಗೆ ಬಾಡಿಗಂತೂ ಏನು ಎಫೆಕ್ಟ್ ಆಗಬಾರ್ದು, ಬಿಕಾಸ್ ಅವ್ರು ಮೆಡಿಟೇಷನ್ ಕೂತಿದ್ದಾರೆ. ಸೊ ಅದಾದಮೇಲೆ ಮಳೆ ಯಾವ ರೀತಿ ಬಂತಂತ ಹೇಳಿದರೆ, ಸೀತಾಮಾತೆ ಕುಂತಿರೋ ಪ್ಲೇಸಲ್ಲಿ ಒಂದು ಹನಿ ನೀರು ಬರ್ತಾ ಇರಲಿಲ್ಲ, ಅವ್ರ ಬಾಡಿಗೆ ಏನು
ಎಫೆಕ್ಟ್ ಆಗ್ಲಿರೋ ರೀತಿ ಮಳೆ ಬರ್ತಾ ಇತ್ತು. ಅವ್ರ ಸುತ್ತಲೂ ನೀರು ಹರಿತಾ ಇರಲಿಲ್ಲ, ಬಟ್ ಬೇರೆ ಕಡೆ ಎಲ್ಲ ಮಳೆ ಚೆನ್ನಾಗಿ ಬರ್ತಾ ಇತ್ತು. ಅವ್ರ ಸುತ್ತಲೂ ಎನ್ವೈರನ್ಮೆಂಟ್ ಬಿಟ್ಟು ಬೇರೆ ಕಡೆ ಎಲ್ಲ ಮಳೆ ಬರ್ತಾ ಇದ್ರು. ಅದಾದ್ಮೇಲೆ ಸ್ವಲ್ಪ ದಿನ, ತುಂಬ ದಿನಗಳು ಸೋಮ ಹೇಳ್ತಾಳೆ ನಂಗೆ ಲೆಕ್ಕ ಇಲ್ಲ ಎಷ್ಟು ದಿನ ಅಂತ ಹೇಳಿ, ಅಷ್ಟು ದಿನ ಸೀತಾಮಾತೆಯವರು ಮೆಡಿಟೇಷನಲ್ಲಿ ಕೂತ್ಕೊಂಡಿದ್ರು. ಅದಾಗಿ ಸ್ವಲ್ಪ ದಿನ ಆದಮೇಲೆ ಸೀತಾಮಾತೆ ಮೆಡಿಟೇಷನ್ದ ಎದ್ದು ಬಂದರು. ಎದ್ದು ಬಂದ ತಕ್ಷಣ ಸೋಮ ಫಸ್ಟ್ ಹೇಳಿದಂದರೆ, ಸೀತಾಮಾತೆ ನಿಮ್ಮ ನಿಮ್ಗೆ ಅಡುಗೆ ಮಾಡಿಕೊಡ್ತೇನೆ, ನೀವು ಊಟ ಮಾಡಿ ಬನ್ನಿ ಅಂತ ಹೇಳಿ. ಅವಾಗ ಸೀತಾಮಾತೆ ಹೇಳ್ತಾರೆ, ನಾನು ತುಂಬಾ ತಿಂದಿದ್ದೀನಿ, ನಾನು ಶ್ರೀರಾಮ್ ಪ್ರತಿಯೊಂದು ನಾವೆಲ್ಲೆಲ್ಲ ಹೋಗಿದ್ದೇವಲ್ಲ ನಮ್ಮ ಪ್ರೀತಿ ಮಾಡೋರು, ನನಗೆ ಏನಾರು ಲೈಕ್ ತುಂಬ ವೆರೈಟಿ ನಂಗೆ ಊಟ ಸಿಕ್ಕಿದೆ ಈ ಭೂಮಿ ಮೇಲೆ, ನಂಗೆ ಹೊಟ್ಟೆ ತುಂಬಿದೆ ಆಲ್ರೆಡಿ, ನಂಗೆ ಏನು ಬೇಡ ಸೋಮ ಅಂತ ಹೇಳಿ ಸೀತಾಮಾತೆ ಹೇಳ್ತಾರೆ. ಸೀತಾಮಾತೆನ ಮೀಟ್ ಆಗೋದಕ್ಕೆ ಚಂದ್ರಿಕಾ ಅವರು ಬಂದರು. ಸೊ ಸೀತಾಮಾತೆ ಪಂಚವಟಿಯಲ್ಲಿ ಇದ್ದಾಗ ಚಂದ್ರಿಕಾ ಅವ್ರಿಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದರು. ಸೊ ಚಂದ್ರಿಕಾ ಅವರು ಅವ್ರಿಗೆ ಸಿಕ್ಕ ಮಗನ ಜೊತೆಗೆ ಬಂದಿರ್ತಾರೆ. ಸೊ ಅವಾಗ ಸೀತಾಮಾತೆ ನೋಡಿ ತುಂಬ ಖುಷಿಯಾಗುತ್ತೆ, ಇಷ್ಟು ದೂರದಿಂದ ನಾನು ಮೀಟ್ ಆಗಿ ಬಂದ್ರೆ ನೀವು ಅಂತ ಹೇಳಿ. ಸೊ ಅವಾಗ ಚಂದ್ರಿಕಾ ಹೇಳ್ತಾರೆ, ಮಾತೆ ನೀವು ಎಷ್ಟು ನನಗೆ ಗೈಡ್ ಮಾಡಿದಾರ, ನಿಮ್ಮಿಂದನೇ ನಾನು ಮತ್ತೆ ಸಾಧನೆ ದಾರಿಗೆ ಬಂದಿರೋದು. ಸೊ ಅದೇ ರೀತಿ ನನ್ನ ಗಂಡ ಈಗ ಮತ್ತೆ ನನ್ನ ಮಗದ ರೂಪದಲ್ಲಿ ನಂಗೆ ಸಿಕ್ಕಿದಾನೀಗ ಅಂತ ಹೇಳಿ ಸೀತಾಮಾತೆಗೆ ಹೇಳ್ತಾರೆ. ಸೀತಾಮಾತೆಗೆ ತುಂಬ ಖುಷಿಯಾಗುತ್ತೆ ಅವರಿಬ್ಬರನ್ನ ನೋಡಿ ಅಂತ. ಸ್ವಲ್ಪ ದಿನ ಚಂದ್ರಿಕಾ ಅವರು ಸೀತಾಮಾತೆ ಜೊತೆನೆ ಇರ್ತಾರೆ. ಅದಾದಮೇಲೆ ಸೀತಾಮಾತೆಗೆ ಅನಿಸುತ್ತೆ ಚಂದ್ರಿಕಾ ಮನಸ್ಸಲ್ಲಿ ಏನೋ ಫ್ರೀಯಾಗಿ ಮಾತಾಡ್ತಾ ಇಲ್ಲ, ಏನೋ ಇದೆ ಒಳಗಡೆ ಅಂತ ಹೇಳಿ ಅನ್ನಿಸ್ತಾ ಇರ್ತಾರೆ. ಸೊ ಸೀತಾಮಾತೆ ಹೇಳ್ತಾರೆ, ನಿಂಗೇನು ಅನಿಸ್ತಾ ಇದೆ ಎಲ್ಲ ಮಾತಾಡು, ನೀನು ಏನು ಕೇಳ್ಬೇಕು ಅಂದ್ಕೊಂಡೆ ಕೇಳು ಅಂತ. ಸೊ ಚಂದ್ರಿಕಾ ಅವ್ರು ಹೇಳ್ತಾರೆ, ಸೀತಾಮಾತೆ ಮತ್ತೆ ಯಾಕೆ ನೀವು ದೂರ ಆದ್ರಿ ಶ್ರೀರಾಮದಿಂದ, ಜನ ಎಲ್ಲ ಮಾತಾಡ್ತಾ ಇದ್ದಾರೆ ಶ್ರೀರಾಮ ಅವರೇ ನಿಮ್ಮನ್ನ ಕಾಡಿ ಕಳಿಸಿರೋದು ಅಂತ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಚಂದ್ರಿಕಾ. ಸೊ ಅವಾಗ ಸೀತಾಮಾತೆನೂ ಸುಮ್ಮನೆ ಕಾಮಾಗೇ ಇರ್ತಾರೆ. ಸೋಮಾಗಿ ಇದನ್ನು ಕೇಳಿಸ್ಕೊಂಡು ತುಂಬ ಬೇಜಾರಾಗುತ್ತೆ, ಈ ಥರ ಮಾತಾಡ್ತಾ ಇದ್ದಾರೆ ಜನ ಎಲ್ಲ ಅಂತ ಹೇಳಿ. ಸೊ ಅವಾಗ ಸೀತಾಮಾತೆ ಕಾಮಾಗಿರ್ತಾರೆ. ಸೊ ಅವಾಗ ಹೇಳ್ತಾರೆ, ನೀವು ಈ ಥರದ್ದೆಲ್ಲ ಮಾತನ್ನ ಇಗ್ನೋರ್ ಮಾಡಬೇಕು, ಸೊ ಜನ ಮುಂದೆ ಇದನ್ನೂ ಮಾತಾಡ್ತಾರೆ ರಾವಣ ನನ್ನ ಕಿಡ್ನ್ಯಾಪ್ ಪಡ್ಕೊಂಡು ಹೋದ ಅಂತ ಹೇಳಿ, ನನಗೇನು ಮಾಡೋಕ್ಕಾಗಲಿಲ್ಲ, ನಾನು ಬರೀ ನೋವನ್ನೇ ಅನುಭವಿಸಿದೆ ಅಂತಲೂ ಮಾತಾಡ್ತಾರೆ ಮುಂದೆ. ಬಟ್ ಸೀತಾ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ನಾನು ಶ್ರೀರಾಮ ಯಾವತ್ತೂ ಸಪ್ರೇಟಾಗಿ ಸಾಧ್ಯನೇ ಇಲ್ಲ, ನಾವೆಲ್ಲ ಸುಪ್ರೀಂ ಗಾಡ್ ಆ ಸ್ಥಿತಿಯಲ್ಲಿದ್ದೇವೆ, ಬರೀ ನಮ್ಮ ಮೈಂಡಲ್ಲಿ ಅಷ್ಟೇ ಆ ಸಪ್ರೇಷನ್ ಅನ್ನೋದು ಇರೋದು, ನಾನು ಶ್ರೀರಾಮ ಯಾವತ್ತೂ ಸಪ್ರೇಟ್ ಆಗೇ ಇಲ್ಲ ಅಂತ ಹೇಳಿ ಸೀತಾಮಾತೆ ಹೇಳ್ತಾರೆ. ಮತ್ತು ಆಮೇಲೆ ಹೇಳ್ತಾರೆ, ನೀ ಇಂಥವೆಲ್ಲ ಮಾತನ್ನ ಇಗ್ನೋರ್ ಮಾಡು, ಬಿಕಾಸ್ ತುಂಬ ನೆಗೆಟಿವ್ ಆಗಿ ಮುಂದಾದ್ರೂ ಇದೇ ರೀತಿ ಮಾತಾಡ್ಕೊಂಡು ಹೋಗ್ತಾರೆ, ಬಿಕಾಸ್ ಅವ್ರಿಗೆ ಏನು ಅನ್ನೋದು ಸತ್ಯ ಗೊತ್ತಿಲ್ಲ, ಮತ್ತು ಸೀತಾ ಅಂದರೆ ಯಾರಂತಲೇ ಅವ್ರು ಕಂಪ್ಲೀಟಾಗಿ ಗೊತ್ತೇ ಇಲ್ಲ. ಸೊ ಅದಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ, ಇಗ್ನೋರ್ ಮಾಡು ಅಂತ ಹೇಳಿ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡು ಚಂದ್ರಿಕಾಗೆ ತುಂಬ ರಿಲೀಫ್ ಸಿಗುತ್ತೆ. ಸೀತಾಮಾತೆ ಹೇಳ್ತಾರೆ, ನನ್ನ ಮನಸ್ಸಲ್ಲಿರೋ ಒಂದು ದೊಡ್ಡ ಭಾರನ ನೀವು ತೆಗೆದು ಹಾಕಿಬಿಟ್ರಿ ಇವತ್ತು, ಥ್ಯಾಂಕ್ ಯು ಅಂತ ಹೇಳಿ ಅವರು ಚಂದ್ರಿಕಾ ಮತ್ತು ಅವ್ರನ್ನ ಮಗನ ಕರ್ಕೊಂಡು ಹೊರಡ್ತಾರೆ.